ಸ್ನೇಹಿತರೆ, ಹೊಳೆ ನರಸೀಪುರ ತುಂಬ ಇತಿಹಾಸ ಪ್ರಸಿದ್ಧವಾದಂಥ ಊರು. ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿನ ಇತಿಹಾಸವನ್ನು ಅಲ್ಲಿನ ಶಾಸ್ತ್ರಿಗಳು ಭಾಳ ಹೇಳಿದರು. ನರಸಿಂಹ ದೇವರು ಈ ಊರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ತಿಳ್ಕೊಂಡಿರ್ಬೋದು, ಶನಿ ನಿಮ್ಮನ್ನು ಕಾಟಿದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ನೀವು? ಅಯ್ಯೋ, ಶನಿ ಕಾಟ ಇದೆ ಸರ್, ಪಂಚಮ ಶನಿ ಇದೆ, ಸಾಡೆ ಸಾತ್ ಇದೆ, ಮೂರನೇ ಶನಿ, ನಾಲ್ಕನೇ ಶನಿ ಅಂತೆಲ್ಲ ಹೇಳ್ತಾರೆ. ಆ ಶನಿ ಕಾಟ ಕೊಟ್ಟರೆ ನಾವು ಎಲ್ಲ ಭಾಳ ಜನ ಮಾಡ್ತೀವಿ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ಪುರಾಣಗಳಲ್ಲಿ ಆ ಪ್ರಸ್ತಾಪ ಇಲ್ಲ. ಶನಿ ಕೂಡ ಅವನಿಗೂ ಕೇಡ್ಗಾಲ ಶನಿ ಕಾಟ ಬರುತ್ತಂತೆ ಅವನಿಗೆ, ಆವಾಗ ಅವನು ನಡ್ಕೊಳ್ಳೋದು ನರಸಿಂಹದೇವರಿಗೆ. ಅದಕ್ಕೆ ಯಾರು ನರಸಿಂಹದೇವರಿಗೆ ನಡ್ಕೊಳ್ತಾರೋ ಅವ್ರಿಗೆ ಶನಿ ಕಾಟವೇ ಇರೋದಿಲ್ಲ ಅಂತ ಪುರಾಣಗಳು ಹೇಳ್ತವೆ. ಶನಿನೇ ನರಸಿಂಹದೇವ್ರ ಬಗ್ಗೆ ಒಂದು ಶ್ಲೋಕ ಮಾಡಿದ್ದಾರೆ, ಶನೇಶ್ವರ ಕೃತ ನರಸಿಂಹ ಸ್ತುತಿ ಅಂತಿದೆ. ಇಲ್ಲ ಯಾರಾದರೂ ಹಿರಿಯರಿದ್ದರೆ, ಪುರಾಣಿಕರು, ಶಾಸ್ತ್ರಿಗಳು, ಪಂಡಿತರಿದ್ದರೆ ಗೊತ್ತಿರ್ತದೆ. ಆ ಸ್ತೋತ್ರ ಅನ್ನೋದರಿಂದ ಸ್ನೇಹಿತರೆ, ಯಾವುದೇ ರೀತಿಯ ಗ್ರಹಗಳ ಬಾಧೆ ನಮಗಿರೋದಿಲ್ಲ. ಯದ್ರೂಪ ಮುಗ್ರ ಪರಿಮರ್ದನ ಭಾವಶಾಲಿ ಸಚಿಂತನೇನ ಸಕಲಾಗ ವಿನಾಶಕಾರಿ ಭೂತ ಜ್ವರ ಗ್ರಹ ಸಮುದ್ಭವ ಭೀತಿನಾಶಂ ಸಪ್ತಂ ನರಸಿಂಹಂ ಮಹಿದೇಹಿ ಕೃಪಾವಲೋಕಂ ಅಂತ ಆ ಶ್ಲೋಕ. ಎಷ್ಟು ಜನರಿಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಮಕ್ಕಳಿಗೆ, ನಮಗೆ ಇವತ್ತು ಶ್ಲೋಕಗಳೇ ಇಲ್ಲ, ಕಂಠಪಾಠ ಇಲ್ಲ. ಯಾಕಂದರೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಮಕ್ಕಳನ್ನ ಹಾಕ್ತೀವಿ. ಮಕ್ಕಳು ಬರೀ ಕ್ರಿಕೆಟ್ ಆಡ್ತವೆ, ಬೇರೆ ಆಟ ಆಡಲ್ಲ. ಯಾವುದೇ ಮಗು ನೋಡಿ ನೀವು, ಬಾಲ್ ಇರಲ್ಲ, ಬ್ಯಾಟ್ ಇರಲ್ಲ, ಸುಮ್ಮನೆ ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತವೆ, ಸುಮ್ಮನೆ ಹಿಂಗೆ ಅದೇನೋ ಒಂದು, ಸುಮ್ಮನೆ ಹಿಂಗೇನೋ ತಿಕ್ಕತ್ತವೆ ಟಿಂಗ್ ಅಂತ. ಅದೊಂದೇ ಆಟನಾ? ಶ್ಲೋಕ ಹೇಳು, ಹಾಡು ಹಾಡು ಅಂದರೆ, ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಹಾಡು ಹಾಡೋದ್ರಂತೂ ನಿಂತ್ಕೊಂಡು ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈನ್ ನೋ ಪಾಪ. ಹೌದಾ? ಕರೆಕ್ಟಾ? ತಗೊಂಡು ಏನು ಹಾಡು? ಬೇರೆ ಶ್ಲೋಕಗಳೇ ಇಲ್ಲ. ಒಂದು ಗಣೇಶನ ಬಗ್ಗೆ ಹಾಡು ಹಾಡು ಅಂತ, ನಮಗೆ ಈ ಕಾರ್ಯಕ್ರಮಕ್ಕೆ ಬರೋವರೆಗೂ ಇದು ಗಣಪತಿ ಉತ್ಸವ ಅಂತಲೇ ಗೊತ್ತಿರಲಿಲ್ಲ, ಒಂದು ದೇವಸ್ಥಾನದ ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ಬಂದು ನೋಡ್ತೀವಿ ಗಣಪತಿ 58 ಬಂದದ್ದೇ ಇದು ಅಂತ ನಾವು ಅನ್ಕೊಂಡ್ವಿ ಸ್ನೇಹಿತರೆ. ಮಕ್ಕಳಿಗೆ ಶ್ಲೋಕ ಗಣಪತಿ ಶ್ಲೋಕ ಅನ್ನೋಂದ್ರೆ, ಒಂದು ಯಾವುದೋ ಇಂಗ್ಲೀಷ್ ಮೀಡಿಯಂ ಹುಡುಗಿ ಗಣೇಶನ ಸ್ತುತಿನ ಇಂಗ್ಲೀಷಲ್ಲೇ ಮಾಡಿದ್ಲು, ನಾನು ಅವತ್ತಿನವರೆಗೂ ಕೇಳಿರಲಿಲ್ಲ. ಏನು ಕಂಬಲ್ ಕಿಷ್ಟ ಮಕ್ ಗಣಪತಿ ನೋಡಿ ಆಕ್ಷನ್, ಕಂ ಬಲ್ಕಿ ಸ್ಟಮಕ್ ಗಣಪತಿ, ಕಂಬಲ್ ಕಿ ಸ್ಟಮಕ್ ಗಣಪತಿ. ನಾವು ಪ್ರಾರ್ಥನೆ ಹಾಡ್ತಾರೆ, ಒಂದು 15 ಹಾಡುತ್ತೆ ಮಗು ಅಂತೇಳಿ ನಾವೇನೋ ಬರುತ್ತಾ ಓದ್ತಾ ಕೂತಿದ್ವಿ, ಸೆಕೆಂಡಲ್ಲಿ ಮುಗಿದೋಯ್ತು ಆ ಪ್ರಾರ್ಥನೆ. ಕಂಬಲ್ ಕಿ ಸ್ಟಮಕ್ ಗಣಪತಿ, ಯು ಆರ್ ದಿ ಸನ್ ಆಫ್ ಶಿವ ಪಾರ್ವತಿ. ಮುಗಿತು ಗಣಪತಿ ಶ್ಲೋಕ. ಯು ಆರ್ ದಿ ಸನ್ ಆಫ್ ಶಿವಪಾರ್ವತಿ ಅಂತ ಇವಳು ಸರ್ಟಿಫಿಕೇಟ್ ಕೊಡ್ತಿದ್ದಾಳೆ ಗಣಪತಿಗೆ. ಇವ್ರು ಬರ್ತ್ ಸರ್ಟಿಫಿಕೇಟ್ ಕೊಡೋ ಹುಡುಗಿನ ಇದು. ಹಾಂ, ಇಷ್ಟಿಷ್ಟೇ ಪ್ರಾರ್ಥನೆಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರವಾಗ ಗೊತ್ತಿಲ್ಲ, ಗಜಾನನಂಭೂತ ಗಣಾದಿ ಗೊತ್ತಿಲ್ಲ, ಇನ್ನೊಂದು ಪುರಾಣಗಳಲ್ಲಿ ಇರ್ತಕ್ಕಂಥ ಗಣಪತಿ ಸ್ತುತಿಗಳಂತೂ ಗೊತ್ತಿಲ್ಲ. ಯಾಕಂದ್ರೆ ಮಕ್ಕಳಿಗೆ ನಾವು ಹೇಳ್ಕೊಡಲ್ಲ. ಆ ಸ್ಕೂಲಿಗೆ ನಡಿ, ಗೆಟ್ ಇನ್, ಬೆಳಗ್ಗೆ ಸ್ಕೂಲ್, ಬೇಗ ಸ್ಕೂಲು, ವ್ಯಾನ್ ಬರುತ್ತೆ, ಆಟೋ ಬರುತ್ತೆ, ಬಸ್ ಬರುತ್ತೆ, ಸ್ಕೂಲಿಗೆ ರೆಡಿ ಮಾಡಿಸೋದು. ಬಂದ ತಕ್ಷಣ ಹೋಮ್ವರ್ಕ್ ಕೊಟ್ಟಿದ್ದಾರಾ? ನಡಿ ಒಳಗಡೆ, ಗೆಟ್ ಇನ್, ಡೂ ಯುವರ್ ಮಾರ್ಕ್ಸ್. ಶಾಲೆ ಹೋಮ್ವರ್ಕು, ಶಾಲೆ ಹೋಮ್ವರ್ಕು, ಸಂಡೇ ಸ್ಯಾಟರ್ಡೇ ಪಾಪ ಅವೇ ಟೈರ್ಡ್ ಆಗಿಬಿಟ್ಟಿದ್ದಾರೆ, ರೆಸ್ಟ್. ಇನ್ನುಳಿದ ಡೇಸ್ ಬರೀ ಹೋಮ್ವರ್ಕ್, ಅವ್ರನ್ನೆಲ್ಲ ಹೋಮ್ವರ್ಕ್ ಕಳಿಸ್ತೀರ, ನೀವು ಟಿ ವಿ ಮುಂದೆ ಕೂಡ್ತೀರ. ಅಮೃತ ವರ್ಷಿಣಿ ಮುಗಿತಾ ಇದೆಯಾ? ಇನ್ನು ಇದೇನಾ? ಮುಗಿಯಲ್ಲ ಅದು ಈ ಜನ್ಮದಲ್ಲಿ. ಅದು ಶುರುವಾದಾಗ ನಾನು ಇಷ್ಟಿದ್ದೆ, 55 ಈಗ ನನಗೆ, ಇನ್ನೂ ನಡೆದಿದೆ ಅಂದರೆ ಅದು ಮುಗಿಯೋದ್ರೊಳಗಡೆ ನಾನೇ ಇರಲ್ಲ ಅನ್ನೋ ಅನುಮಾನ ಇದೆ. ಅದು ಹಾಳಾಗಲಿ, ಒಂದು ಕಾದಂಬರಿ ಅಂತೊಂದಿತ್ತು, ಅದು ಹೀಗೆ ಒಂದು 50 ಏನೋ ನಡೀತು. ಅದನ್ನು ಬರೀ 80 ಅಮೃತ ವರ್ಷನೇ ಡೈಲಿ ನೋಡೋರು ಯಾರಾದರೂ ಇದ್ದೀರಾ? ಸ್ವಲ್ಪ ಕೈ ಮೇಲೆ ತಿಮ್ಮ. ವೆರಿ ಗುಡ್, ವೆರಿ ಗುಡ್. ಹಾ, ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನೇ ನೋಡ್ತಾರೆ, ಜ್ಞಾಪಕ ಇರಲಿ. ಯಾಕೆಂದರೆ ವಠಾರ ಏನೇನೋ ಇದೆ, ಇನ್ನೊಂದು ಯಾವುದೋ ಇದೆ ಪದ, ಗೋಕುಲದಲ್ಲಿ ಸೀತೆ, ಎಷ್ಟು ಸೀರಿಯಲ್ ಇಲ್ಲರಿ. ಅಷ್ಟೆಲ್ಲ ಇದ್ರೂ ಇವತ್ತು ಇಷ್ಟು ಹೆಣ್ಮಕ್ಳು ಅವ್ರು ಬಿಟ್ಟು ಬಂದಿದ್ದೀರಿ ಅಂದರೆ ಗ್ರೇಟ್. ನೀವು ಇವು ಗಂಡಸ್ರು ಬಿಡಿ, ಇಷ್ಟೊತ್ತಿನಲ್ಲಿ ಹೊರಗಡೆನೇ ಇರ್ತಾರ, ಇನ್ನೂ 1 2 ಗಂಟೆ ಇದ್ರು ಇರೋದು ರೆಡಿನೇ. ನೀವು ಬಂದಿದ್ದೀರಲ್ಲಮ್ಮ, ನಿಮ್ಮ ತ್ಯಾಗ ದೊಡ್ಡದಮ್ಮ. ಹಾಂ, ನಿಮಗೆ ನಾವು ಚಿರೋಣಿಗಳು. ಏನು ಈ ಊರಲ್ಲಿ ಇವತ್ತು ಕೇಬಲ್ ತೆಗೆದಿದ್ದಾರಾ?
ನೀವು ಗಣಪತಿ ಸೇವಾ ಸಮಯ ಕೇಬಲ್ ತೆಗೆಸಿ ಇವ್ರಿಗೇನೋ ಅರೇಂಜ್ ಮಾಡಿದ್ದೀರಾ? ಇವತ್ತು ಯಾವಾರ ಸೋಮವಾರ ಎಲ್ಲ ಸೀರಿಯಲ್ಗಳಿದೆ, ಏನು ಪವಾಡ ಇದು, ಹಾಂ ಆಶ್ಚರ್ಯ. ನಾಳೆ ಮತ್ತೆ ರೀ ತೋರಿಸ್ತಾರೆ ಅದನ್ನು ಮಧ್ಯಾಹ್ನ? ಇಲ್ಲ ರಿಪೀಟ್ ಇಲ್ಲ. ಹಾಂ ಆ ಧೈರ್ಯ ಇರುತ್ತೆ ಕೆಲವರಿಗೆ. ಹಾಂ ಹಾಂ ರಿಪೀಟ್ ಇದೆಯಲ್ಲ. ಹಾಂ ನೋಡಿದ್ರ ಅದಕ್ಕೆ ಹೆಣ್ಮಕ್ಳು ಜಾಣರು ಅನ್ನೋದು. ಏನು ನೋಡ್ತೀರಮ್ಮ ನೀವೇ ಅಮ್ಮ, ಸರಿ ಅದು ಗಂಡಸ್ರ ಕೈಲಾಗಲಿ. ಇವರಿಗೆ ಕಿಕ್ ಹೊಡೆದ ತಕ್ಷಣ ಗಾಡಿ ಹಾಸನದಲ್ಲಿರಬೇಕು, ಇಲ್ಲ ಮೈಸೂರಲ್ಲಿರಬೇಕು. ನಮಗೆ ಸಹನಶಕ್ತಿ ಇಲ್ಲ, ಪಟ್ಪಟ ಅಂತ ಚೇಂಜ್. ನಾವು ನೀವು ನ್ಯೂಸ್ ನೋಡ್ತೀವಿ, ಅದಕ್ಕೆ ಯಾರ ಮನೆಗೆ ಹೋಗಲಿ ಒಂದೇ ಕಂಪ್ಲೇಂಟ್, ರೀ ನಾನು ಹೆಂಡತಿ ಬರೀ ಸೀರಿಯಲ್ ನೋಡ್ತಾಳೆ ಸರ್, ನನಗೆ ನ್ಯೂಸ್ ಏನು ನೋಡೋಕೆ ಬಿಡಲ್ಲ. ನಾನು ಏನಮ್ಮ ಕೊಡಮ್ಮ ಸ್ವಲ್ಪ ರಿಮೋಟ್ ಕೊಡು, ನ್ಯೂಸ್ ನೋಡಲಿ ಅವನು. ಅಯ್ಯೋ ಏನು ನ್ಯೂಸ್ ನೋಡ್ತಾರೆ, ಅದೇ ನ್ಯೂಸ್ ಅಲ್ವಾ, ಅದೇ ಸಿದ್ದರಾಮಯ್ಯ, ಅದೇ ಮೋದಿ ಭಾಷಣ, ಅದೇ ಸ್ವಚ್ಛತಾ ಅಭಿಯಾನ, ಎಲ್ಲ ಚಾನಲ್ ಚೇಂಜ್ ಮಾಡಿ ಮಾಡಿ ಎಲ್ಲ ಭಾಷೆಯಲ್ಲೂ ಅದೇ ನ್ಯೂಸ್ ನೋಡ್ತಾರೆ ರೀ. ಭಾಷೆ ಚೇಂಜ್ ಮಾಡಿದ್ರೆ ನ್ಯೂಸ್ ಚೇಂಜ್ ಆಗುತ್ತೇನು ರೀ? ಅದೇ ನ್ಯೂಸ್ ಇರುತ್ತೆ ತಾನೆ? ಯಾಕೆ ಎಷ್ಟು ಚಾನಲ್ ಚೇಂಜ್ ಮಾಡ್ತಾರೆ ಕೇಳಿ ಇವ್ರನ್ನು? ನಾನು ಕೇಳಿದೆ, ಹೌದಲ್ಲ ಒಂದೇ ನ್ಯೂಸು. ಸಿದ್ದರಾಮಯ್ಯ ಏನಾದರೂ ಹೇಳಿದ್ರೆ ಎಲ್ಲ ಚಾನಲ್ಲೂ ಅದನ್ನೇ ತೋರಿಸ್ತಾರಪ್ಪ. ನೀವು ಬೇರೆ ಬೇರೆ ಚಾನಲ್ ಯಾಕೆ ಚೇಂಜ್ ಮಾಡ್ತೀಯ? ಅದಕ್ಕೇನು ಗೊತ್ತಾಗತ್ತೆ ಸರ್, ನ್ಯೂಸ್ ಬೇರೆ ಇರ್ಬೋದು, ಓದೋ ಹುಡುಗಿರು ಬೇರೆ ಬೇರೆ ಇರ್ತಾರೆ. ಏನು ತಲೆ ಇವಂದು ಅಬ್ಬಾಬಾಬಾಬಾ ಗಂಡಸದು, ಹೌದಾ? ಇದು ಅವನ ಐಡಿಯಾ. ನೀವು ಸೀರಿಯಲ್ ಬಿಡಲಿ, ಯಾಕೆ ನೀವು ಸಹನಶೀಲರು ಅಂತೀನಿ ನಾನು ಅಂದರೆ, ಅದರಲ್ಲಿ ತೋರಿಸೋ ಘಟನೆಗಳು ನೋಡ್ಬೇಕು ನೀವು ಸೀರಿಯಲ್ನಲ್ಲಿ. ಒಂದೊಂದು ಘಟನೆನ ಒಂದೊಂದು ವಾರ. ಈಗ ಸಾರಿಗೆ ಉಪ್ಪು ಹಾಕೋದು ಎಷ್ಟೊತ್ತಮ್ಮ? ಟಿಂಗ್ ಟಿಂಗ್ ಮುಗೀತು. ಸಾರಿಗೆ ಉಪ್ಪು ಹಾಕೋದನ್ನು ಒಂದು ಯಾವುದೋ ಸೀರಿಯಲ್ನಲ್ಲಿ ಒಂದು ವಾರ ತೋರಿಸು. ಗೀತಾ ಸಾರಿಗೆ ಉಪ್ಪು ಹಾಕಿದ್ಯಾ ಅಂದ್ಲ ಅತ್ತೆ. ಹಾಕಿದೆ ಅತ್ತೆ. ಹಾಕ್ಲಿ ಬಿಡು ಅಂತ ನಾನು ಚಾನಲ್ ಚೇಂಜ್ ಮಾಡಿ ಬೇರೆ ಕಡೆ ನೋಡಿದೆ. ತಿರುಗಾ ಬರ್ತೀನಿ, ಇನ್ನೂ ಅಲ್ಲೇ ಇದೆ ಉಪ್ಪಿನ ಚಮಚ. ಮತ್ತೆ ಬಿಟ್ಟೆ ಮತ್ತೆ ಬಿಟ್ಟು ಒಂದು ವಾರ. ನಾನಂದೆ ಇವಳು ಸಾರು ಮಾಡ್ತಾ ಇಲ್ಲ, ಸಮುದ್ರ ಮಾಡ್ತಾ ಇದ್ದ. ಕೂಗೋದು ಹಂಗೆ ರೀ, ಅದು ಅಮೃತ ವರ್ಷ ನೀಲಿ, ಅಮೃತ ವರ್ಷ ಇಬ್ಬರು ಅತ್ತೆ ಸೊಸೆ ಅಂದರು, ಹೇಮಾ ಚೌಧರಿ ಅತ್ತೆ. ಈ ಕಡೆ ನಮ್ಮ ರವಿಕುಮಾರೋ, ಮುರಳೀಧರ್ ಗುಪ್ತಾರೋ, ಹಾಂ ನಮ್ಮ ಶಿವಕುಮಾರೋ ಯಾರನ್ನೂ ಕೂಗ್ತಾರಪ್ಪ. ಪ್ರಾಣೇಶ್ವರೇ ಅಂತ ಹೇಳಿ ರವಿಕುಮಾರ್, ನೋಡಿ ಒಂದು ಕ್ಷಣದಲ್ಲಿ ನೋಡು. ಪ್ರಾಣೇಶ್ವರೇ ಹೇಳಿ ರವಿಕುಮಾರ್, ನೋಡಿ ಒಂದು ಸೆಕೆಂಡ್ ಅಲ್ವಾ, ಅರ್ಧ ಸೆಕೆಂಡ್ ಟಕ್ ಅಂತ ನೋಡು. ಇದನ್ನೇ ಅಮೃತ ವರ್ಷಿಣಿಲಿ ಅತ್ತೆ ಅಮೃತನ ಕೂಗಿದ್ರು. ಅಮೃತ ಹೇಗೆ ನೋಡಿದ್ಲು ಸರ್, ತೋಮ್ತ 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 ಧೇಮ್ತ 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 ತೋಮ್ತ 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 ತೋಮ್ತ. ಹಾಂ ಕತ್ತು ಹೊರಳಿಸಿ ನೋಡೋದಕ್ಕೆ ಅರ್ಧ ಗಂಟೆನ? ಹಾಂ ಅವಳದೇನು ಕತ್ತ ಓಲ್ವ ಬಸ್ಸ, ಓಲ್ವ ಬಸ್ಟರ್ ಅನ್ನೋದಂಗೆ ಆಗ್ತಾಳ್ರಿ ಪಾಪ. ಹಾಂ ಅವಳು ಹಾಗೆ ತಿರುಗಿ ನೋಡ್ತಾಳಂತ ಮತ್ತೆಲ್ಲ ತೋಮ್ತ ತೋಮ್ತ ಧೀಮ್ತ 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 ತೋಮ್ತ. ನೀವೇ ತಾಯಿ ಅದಕ್ಕೆ ಗಟ್ಟಿಗಿತ್ತ, ಹ್ಞೂ ನಮ್ಮ ಕೈಲಾಗಲ್ಲ. ಅದಕ್ಕೆ ಹೆಣ್ಣು ಮಕ್ಕಳನ್ನ ಸಹನಾಶೀಲರು ಅಂತ ಕರಿತೀವಿ. ಹೆಣ್ಣು ಮಕ್ಕಳು ಸಹನಾಶೀಲರು, ಭೂಮಿ ತಾಯಿ ಎಷ್ಟು ಸಹನೆ ಉಳ್ಳವರು, ಮತ್ತು ಅಂಥ ಸೀರಿಯಲ್ಗಳನ್ನ ಕೂತು ಕೂತು ನೋಡಿ ನೋಡಿ ಭೂಮಿ ತಾಯಿ ಎಷ್ಟೇ ತೂಕವುಳ್ಳವರು ಕೂಡ. ಎಷ್ಟು ದಪ್ಪ ಆಗಿರ್ತಾರೆ ಹೆಣ್ಮಕ್ಳು ನೋಡಿದ್ರ. ಮದುವೆಗೆ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ, ಮದುವೆಯ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ, ಗಂಡಸರು ಬರೀ ಹೌದಪ್ಪ ಹೌದಪ್ಪ ಹೌದು. ಅವ್ರು ಏನಂತಾರೆ ಅದಕ್ಕೆ ಹೌದು ಅನ್ನೋದೇ ನಮ್ಮ ಕೆಲಸ, ಬೇರೆ ಏನಿಲ್ಲ. ಆದರೂ ನಾನು ಹೆಣ್ಣು ಮಕ್ಕಳ ಪಕ್ಷಪಾತಿ, ಆರೋಗ್ಯ ಶಾಲೆಗಳವರು. ಹಾಂ ಅವ್ರಿಗೆ ವಯಸ್ಸೇ ಆಗಲ್ಲ, ಸಾವು ಬರಲ್ಲ, ಗಂಡಸರಿಗಿಂತ ಹೆಚ್ಚು ಬದುಕ್ತಾರೆ. ಒಮೆಗಾ 3 ತಗೊಂಡ್ರೂ ಕೂಡ ನಾವು ಅಷ್ಟು ವರ್ಷ ಬದುಕಲ್ಲ. ಇವರು ಏನೂ ತಗೊಳ್ಳದೇ ಇದ್ದರೂ ಬದುಕ್ತಾರೆ. ಯಾಕೆ ಹೇಳಿ, ಇದು ನಾನು ಕಂಡುಕೊಂಡು ಸತ್ತ ಹೆಣ್ಮಕ್ಳಿಗೆ ಗಾಯ ಜಾಸ್ತಿ ಆಗ್ತಾಯಿದೆ, ಗಂಡಸರೇ ಬೇಗ ಸಾಯ್ತಾ ಇದ್ದೀವಿ. ಹೇಗೆ ಇದನ್ನು ಕಂಡ್ಕೊಂಡೆ ನಾನು ಅಂದರೆ, ಯಾರ ಮನೆಗೆ ಹೋಗಿ ನೋಡಲಿ ಗಂಡನ ಫೋಟೋಕ್ಕೆ ಹಾರ, ಹೆಂಡತಿ ಫೋಟೋಕ್ಕೆ ಹಾರು. ಅಯ್ಯೋ ಯಜಮಾನ್ರು ಹೋಗಿದ್ದಾರಾ, ನೀವು ಎಷ್ಟು ಹೆಂಗಾಗಿದ್ರೆ ಮೇಡಮ್, ಅಯ್ಯೋ 8 ವರ್ಷ ಆಯ್ತು ಮಕ್ಕಳೆಲ್ಲ ಇಷ್ಟಿದ್ರು ಅವಾಗಲೇ. ಯಾಕೆ ನಾವು ಗಂಡಸರು ಬೇಗ ಸಾಯ್ತಿದ್ದೀವಿ ಅಂದರೆ, ಹವ್ಯಾಸಗಳಿಲ್ಲ ನಮಗೆ, ಸಂಗೀತ ಬೇಕಿಲ್ಲ, ಸಾಹಿತ್ಯ ಯಾವುದಕ್ಕೂ ಆಸಕ್ತಿ, ಅವ್ರಿಗೆ ಎಲ್ಲ ಆಸಕ್ತಿ ಗೊತ್ತಾ. ನೋಡಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಎರಡೆರಡು ಸೀಟ್ನಲ್ಲಿ 4-5 ಜನ ಒತ್ಕೊಂಡು ಕೂತಿದ್ದಾರೆ. ಅಯ್ಯೋ ಇಲ್ಲಿ ಆಗಿರ್ಸಮ್ಮ ಇಲ್ಲಿ ಬನ್ನಿ ಬನ್ನಿ, ಅಡ್ಜಸ್ಟ್ಮೆಂಟ್ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಬೇಗ. ಇವು ಒಂದೇ ಚೇರ್ ಒಬ್ಬನೇ, ಯಾರೋ ಬಂದೆ ಸ್ವಲ್ಪ ಆಕಳೆ ಸರ್, ಏಯ್ ಅಲ್ಲಿ ಬೇಕಾದ್ರೆ ಸೀಟ್ ಯಾವಾಗ, ಹಾಂ
ಯಾರನ್ನೂ ಪಕ್ಕದಲ್ಲಿ ಕರ್ಕೊಳ್ಳೋದು. ಇವ್ರಿಗೆ ರೋಗಗಳು ಬರಲ್ಲ ರೀ, ಹೆಣ್ಮಕ್ಳು ರೋಗ ಕಡಿಮೆ. ನಿಮ್ಮಲ್ಲಿ ಪ್ಯಾರಾಲಿಸಿಸ್ ಅಂತೀರೋ, ಲಕ್ವ ಅಂತೀರೋ, ಏನಂತೀರಿ, ಪಾರ್ಶ್ವಾಯ ಅಂತೀರೋ, ಲಕ್ವ ಅಂತೀರಾ? ಲಕ್ವ ಹೊಡೆದಿರೋ ಹೆಣ್ಮಕ್ಳು ನೋಡೇ ಇಲ್ಲ ನಾನು. ಅದೇನಿದ್ರೆ ನಮ್ಮ ಗಂಡಸರ ಸತ್ತೆ ಟಿಂಗ್ ಯಾಕೆ ಹೊಡೆಯುತ್ತೆ ಹೇಳಿ? ಯಾವ ಅಂಗಾಂಗಗಳಿಗೂ ಕೆಲಸವೇ ಇಲ್ಲ, ಗಂಡಸರು ಮನೇಲಿ ಸುಮ್ಮನೆ ಕೂತಿರ್ತಾರೆ. ಇವ್ರದ್ದು ಎಷ್ಟು ಚಟುವಟಿಕೆ, ಅಡುಗೆ, ಮನೆಗೆ ಬರೋ ಗೆಸ್ಟ್ಗಳು ಮಾತಾಡ್ಸೋದು, ಟಿ ವಿ ನೋಡೋದು, ಮಕ್ಕಳ ಪಾಲಿಸೋದು, ಲಾಲಿಸೋದು, ಶಾಲೆ ಕಳಿಸೋದು, ಹೋಮ್ವರ್ಕು. ನಾಲ್ಕು ಮಕ್ಕಳು ಆಯಿತು ಅಂದರೆ ಒಂದು ಶಾಲೆ ಥರದಂಗೆ ಹೆಣ್ಮಕ್ಳು. ಗಂಡಸು ನಾಲ್ಕು ಮಕ್ಕಳಾದರೆ ನನ್ನ ಜವಾಬ್ದಾರಿ ಮುಗೀತು ಅಂದು, ಯಾವುದೋ ಕತ್ಲೇಲೋ, ಯಾವುದೋ ಮೂಲೆಯಲ್ಲೋ, ಯಾವುದೋ ಗ್ರೌಂಡಲ್ಲೋ ವಾಕಿಂಗ್ ಮಾಡ್ತಾರೆ. ನೋಡಿರ ನೀವು, ಹೆಣ್ಮಕ್ಳು ವಾಕಿಂಗ್ ಮಾಡಿದ್ರೆ 8-10 ಜನ ಸೇರಿ ವಾಕಿಂಗ್ ಮಾಡ್ತಾರೆ. ಗಂಡಸು ಒಬ್ಬನೇ ಒಬ್ಬನೇ ವಾಕಿಂಗ್ ಮಾಡ್ತಿರ್ತಾನೆ. ಹಾಂ, ಯಾರೋ ಕೇಳ್ತಾರೆ, ಏನು ರೇ ಗೌಡ್ರೆ ಒಬ್ಬರೇ ವಾಕಿಂಗ್ ಮಾಡ್ತಿದ್ದೀರ? ಏನಿದೆ ಸರ್ ಮನೆಯಲ್ಲಿ? ಎಲ್ಲ ಅವಳದೇ, ನಂದೇನಿಲ್ಲ, ನಮ್ದೆಲ್ಲ ಫಿನಿಶ್, ಮುಗೀತು ಸರ್. 50 ಇಯರ್ಸ್ ಸರ್, ಎಲ್ಲ ಫಿನಿಶ್, ಆಫ್, ಎಂಡ್ ಆಫ್ ದಿ ಆಫ್ ಸರ್, ಆಫ್ ಎಂಡ್, ಮುಗೀತು ಸರ್. ಅಯ್ಯೋ ಹೋಗಿ ಸರ್, 9 ಗಂಟೆ ಆಯ್ತು ಬಂತು, ಹಾವು ಚಳೆಲ್ಲ ಬರ್ತಿಲ್ಲ. ಕಚ್ಚಿದ್ರೆ ಕಚ್ಚಲಿ ಬಿಡಿ ಸರ್, ಸಾಯೋದಕ್ಕೂ ರೆಡಿ ಆಗ್ತೀವಿ ನಾವು. ಯಾಕೆ ಜೀವನದಲ್ಲಿ ಉತ್ಸಾಹ ಇಲ್ಲ. ಇವ್ರಿಗೆ ಎಷ್ಟು ಉತ್ಸಾಹ, ಮನೆಗೆ ಯಾರೇ ಬರಲಿ ಅವರೇ ಮಾತಾಡಿಸ್ತಾರೆ. ಈ ಮದುವೆ ಇನ್ವಿಟೇಷನ್ ಕೊಡೋಕೆ ಬರ್ತಾರೆ ನೋಡಿದಿರ ನೀವು? ಅಂಕಲ್ ಕಟ್ಟೆ ಮೇಲೆ ಕೂತಿರ್ತಾನೆ ಹೊರಗಡೆ, ಇವ್ನು ಬಂದ, ಅಂಕಲ್ ಆಂಟಿ ಇಲ್ವಾ, ಯಾಕೆ ಮದುವೆ ಇನ್ವಿಟೇಷನ್ ಕೊಡೋಕೆ? ನನಗೆ ಕೊಡ ಅಂಕಲ್, ನಿಮಗೆ ಕೊಡಲ್ಲ. ಯಾಕೆ? ನೀವು ನಗಲ್ಲ, ಮಾತಾಡಲ್ಲ, ಯಾರ ಜೊತೆಗೆ ಬರೆಯಲ್ಲ, ಆಂಟಿ ಕುಲ್ಕುಲ ಅಂತ ನಗ್ತಾರೆ, ಓಡಾಡ್ತಾರೆ ಮದುವೆ ಮೇಲೆ, ಅದಕ್ಕೆ ಅವ್ರಿಗೆ ಕೊಡ್ತೀವಿ. ಹೋಗ ಸಾಯವ ಒಳಗಡೆ, ಸಾಯವ ಒಳಗಡೆ ಹೋಗ್ತಾನೆ. ಆಂಟಿ ನೋಡಿ ಏನು ಬಂದಿದ್ದು ಏನು ಅಂತ ಕೇಳೋದಿಲ್ಲ. ಬಾ ಪುಟ್ಟ, ಏನು ಬಿಸಿಲು ಬಂದಿಯಾ, ಕೂತ್ಕೋ, ಪಾನಕ ಬೇಕಾ, ಶರ್ಬತ್ ಬೇಕಾ, ಕಾಫಿ ಕುಡಿತೀಯಾ, ಸ್ವಲ್ಪ ತಿಂಡಿ ಮಿಕ್ಕಿದೆ ಬೆಳಗಿನ ಕೊಡ್ಲ. ಕೊಟ್ಟು ತಿನ್ನಿಸಿ ಉಣಿಸಿ, ಅದಕ್ಕೆ ತಾಯಿ ಹೃದಯ ಅನ್ನೋದು, ಅದಕ್ಕೆ ಹೆಣ್ಮಕ್ಳು ಶ್ರೇಷ್ಠರಾಗೋದು. ತಿನ್ನಿಸಿ ಇವನು ಇನ್ವಿಟೇಷನ್ ಅಲ್ಲೇ ಕೊಟ್ಬಿಟ್ಟಿದ್ರೆ, ಹಾಂ, ಯಾರ್ದು ಮದುವೆ ಅಂತ ಕೂಡ ಕೇಳಲ್ಲ. ಊಟ ಎಷ್ಟೊತ್ತಿಗ? ಏ ಚತುರ್ದಲ್ಲ ಮನೆಯಲ್ಲ, ಚತುರ್ದಲ್ಲ ಅಂಕಲ್, ಆಯ್ತು ಬರ್ತೀನಿ, ಹೋಗ, ಹೋಗಿತ್ತು. ಹೊರಗಿಂದ ಹೊರಗೆ ತಳ್ಳಿಬಿಡ್ತಾನೆ ಅವ್ರನ್ನ. ಇವ್ರು ಒಳಗಡೆ ಕರೆದು ಎಲ್ಲ ಕೇಳಿ ಇವನು ಹೇಳ್ತಾನೆ, ಆಂಟಿ ನಮ್ಮ ಅಂಕಲ್ದು ಮ್ಯಾರೇಜ್ ಇದೆ, 10th ಮ್ಯಾರೇಜು, 15th ರಿಸೆಪ್ಷನ್, ಎರಡಕ್ಕೂ ಬರಬೇಕು ಆಂಟಿ ನೀವು. ಓ ಬರ್ತೀನಿ ಪುಟ್ಟ, ಬರ್ತೀನಿ, ಆಯ್ತಪ್ಪ. ಆಂಟಿ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು. ಇಲ್ಲ ತಿಳ್ಕೊಳ್ಳಲ್ಲ, ಕೇಳ್ಕಂದ, ನಿಮಗೂ ಅಂಕಲ್ಗೆ ಒಂದೇ ಸಾರಿ ಮದುವೆ ಆಯಿತಾ? ಗಾಬರಿ ಆಗಿಬಿಟ್ಟ, ಯಾಕೆ ಪುಟ್ಟ ಹಾಕಿ ಹೇಳ್ತೀಯಾ ಅಂದ್ಲು. ಮತ್ತು ಅಂಕಲ್ ನೋಡಿದ್ರೆ ಯಾವಾಗಲೂ ಈ ವಯಸ್ಸಾದವ್ರ ಥರ ಎಣ್ಣೆ ಮುಖ ಮಾಡ್ಕೊಂಡು ಕೂತಿರ್ತಾರೆ, ನೀವು ಕಿಲ್ಕಿಲ ಕುಲ್ಕುಲ್ ಅಂತ ನಗ್ತಿರ್ತಿರಲ್ಲ ಯಾಕೆ? ಇಲ್ಲ ಅದೇನಿಲ್ಲ ಪುಟ್ಟ, ಹಾಗೇನಿಲ್ಲ. ನಾನೇನಂದರೆ ರಿಸೆಪ್ಷನ್ಗೆ, ಮ್ಯಾರೇಜ್ ಆ್ಯನಿವರ್ಸರಿಗೆ, ಗೆಟ್ ಟುಗೆದರ್ಗೆ, ಪಿಕ್ನಿಕ್ಗಳಿಗೆ, ಕಿಟ್ಟಿ ಪಾರ್ಟಿಗೆ, ಈ ಥರದಕ್ಕೆಲ್ಲ ನಾನು ಹೋಗ್ತಿರ್ತೀನಲ್ವಾ, ನಗೆ ಹಬ್ಬಗಳಿಗೆ, ಗಣೇಶೋತ್ಸವಕ್ಕೆಲ್ಲ ನಾನು ಹೋಗ್ತಿರ್ತೀನಿ, ಅದಕ್ಕೆ ಸ್ವಲ್ಪ ನಗಬೇಕಾಗುತ್ತೆ, ನಾನು ಕಿಲ್ಕಿಲ ಕುಲ್ಕುಲ ಅಂತ ಇರಬೇಕಾಗುತ್ತೆ. ಮತ್ತು ಅಂಕಲು ಮಣ್ಣು ಕೊಡೋಕ್ಕೆ, ಹೆಣ ಹೊರಕ್ಕೆ, ಶ್ರಾದ್ದ ಇಡೋಕ್ಕೆ, ಪಿಂಡ ಕೊಡೋಕ್ಕೆ ಅವ್ರು ಹೋಗ್ತಿರ್ತಾರೆ. ಅದಕ್ಕೆ ಅವರು ಏನು ಕರ್ಮ ರೀ ಗಂಡಸಿಂದು, ಮದುವೆಗೆ ಆಂಟಿಯನ್ನು ಕರೀತಾರೆ. ಯಾರಾದ್ರು ನಮಸ್ಕಾರ ಪಾಟೀಲ್ ರೋಗವರಂತೆ ಬರಬೇಕಂತೆ, ಆಯಿತು ಬಂದರಡೆ, ಸೊತ್ತರೆ ನಮ್ಮನ್ನು ಕರೀತಾರೆ ರೀ ಗಂಡಸ್ರನ್ನ. ಮದುವೆಗೆಲ್ಲ ಹೆಣ್ಮಕ್ಳು ಕರಿತೀವಿ, ಯಾಕೆ? ನಮ್ಮ ಮುಖ ಆಗಿರ್ತದೆ. ಹಾಂ, ಪ್ಯಾರಾಲಿಸಿಸ್ ಹೇಳ್ತಾರೆ, ಪಾರ್ಶ್ವಾಯ ನಮ್ಮದೇ ಸೊತ್ತು ಗಂಡಸರು. ಯಾಕೆಂದರೆ ಇವರು ಕೈ ಪ್ಯಾರಾಲಿಸಿಸ್, ಪಾರ್ಶ್ವಾಯ ಹೊಡೆಯೋದು ಎಲ್ಲಿಗೆ ಹೆಚ್ಚಾಗಿ? ಕೈ, ಬಾಯಿ, ಕಣ್ಣು, ಇದು ಪಾರ್ಟ್, ಒಂದು ಸೈಡ್ ಹೊಡಿತದೆ. ಇವ್ರದ್ದು ಯಾವುದೂ ಖಾಲಿ ಇರಲ್ಲ. ಈಗ ನೋಡಿ, ಈಗ ಅಲ್ಲಿ ಯಾರೋ ಬಂದ್ರಪ್ಪ, ಗಂಡಸೊಬ್ಬ ಲೇಟಾಗಿ ಬಂದಾರಿ, ಒಬ್ಬನು ತಿರುಗಿ ನೋಡ್ತಾನೆ, ಇಲ್ಲಿ ಕೂತಾನು, ಆ ಈಗ ಬಂದ ಅನ್ಕೊಂಡು ಸುಮ್ಮನೆ ಕೂತ್ಬಿಡ್ತಾನೆ. ಅವನು ಏನು ಮಾಡಲ್ಲ, ಸೀಟು ಬಿಡಲ್ಲ, ಇನ್ನು ಸರಿಯಾಗಿ ಕೂತ್ಕೊಂಡು ತಾನೇ ಆಗಲ್ಲ ಕೂತ್ಕೊತಾನೆ, ಸಿಟ್ಬಲ್ಲ, ಈಗ ಬರ್ತಾನೆ ಅನ್ಕ ಮನಸ್ಸಲ್ಲೇ. ಇವಳು ಹಾಗಲ್ಲ, ಇನ್ನೊಡ್ತಾ, ಅಯ್ಯೋ ಏ ಪಕ್ಕದಲ್ಲಿ ನೋಡೆ ಗಿರಿಜಮ್ಮ ಈಗ ಬರ್ತಿದ್ದಾಳೆ, ಏ ನಾವು 6 ಗಂಟೆಗೆ ಬಂದು ನಮಗೆ ಸೀಟಿಲ್ಲ, ಈಗ ಬರ್ತಿದ್ದಾಳೆ, ಬಾಬಾ ಇಲ್ಲಿ ಸೀಟ್ ಬಿಡ್ತಾರೆ ನಿನಗೆ, ನೋಡಿ ಕೈ ನೋಡಿ, ಭರತನಾಟ್ಯ ಭಂಗಿಗಳು ಹೌದಾ? ಇಷ್ಟೇ ಆ್ಯಕ್ಟಿವ್ ಇರೋ ಕೈಗೆ ಪ್ಯಾರಾಲಿಸಿಸ್ ಹೊಡೆಯೋದೇ ಆಗಿ ಹೇಳಿ, ಹೌದಾ? ಇವಳು ಏಯ್ ಕೈ ಮಾಡಬೇಡ್ವಿ, ಅವಳಿಗೆ ಗೊತ್ತಾಗುತ್ತೆ ಕೈ ಮಾಡಬೇಡ, ಅವಳಿಗೆ ಗೊತ್ತಾಗುತ್ತೆ, ನೋಡು ನಮ್ಮನೇ ನೋಡ್ತಿದ್ದಲ್ಲ, ಕೈ ಮಾಡಬೇಡ, ಸೀರಿಯಸ್ ಆಗಿಬಿಡ್ತಾಳೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಯಾರೋ ಪಾಪ ಲೇಟಾಗಿ ಬರ್ತಾಳೆ, ಇವಾಗ ಕೈ ಮಾಡಬೇಡ ಅಂದಿದ್ದಾಳೆ ಇವಳು. ಕಣ್ಣು ನೋಡ್ದ, ಕಣ್ಣು, ಬಾಯಿ, ಹೊಡಿ ಅಂದ್ರೆ ಹೊಡಿಯುತ್ತ ಲಕ್ವ? ಅದು ಮನೆ ಬಾಗಿಲಿಗೆ ಬರ್ತದೆ, ಯಾರಿಗೆ ಹೊಡಿಲಿ, ಗಂಡ ಹೊಡಿಲೋ, ಹೆಂಡತಿ ಹೊಡಿಲೋ ಅಂತ ನೋಡ್ತದೆ. ಆಂಟಿ ಕಿಲ್ಕಿಲ ಕುಲ್ಕುಲ ಅಂತ ನಗ್ತಾಳೆ, ಕೈ ಮಾಡ್ತಾಳೆ, ಕಾಲ್ ಮಾಡ್ತಾಳೆ, ಕೈ ತಿರುಗಿಸ್ತಾಳೆ. ಅಯ್ಯೋ ಆಂಟಿ ಫ್ರೀ ಇಲ್ಲ ಕಣಮ್ಮ, ಅಂಕಲ್ ಫ್ರೀಯಾಗಿ ಕೂತಿದ್ದಾರೆ, ಹೊಡಿ ಅವನು ಅಷ್ಟು. ಅದಕ್ಕೆ ನಾನು ಹೇಳೋದು, ಗಂಡಸರಿಗೆ ಆರೋಗ್ಯವಾಗಿರಬೇಕು ಅಂದರೆ ಅವ್ರು ನೋಡಿ ಹೊಟ್ಟೆ ಕಿಚ್ಚಿಬಿಡೋದನ್ನಾದರೂ ಕಲೀರಯ್ಯ ನೀವು. ಹಾಂ, ವಾಕಿಂಗ್ ಬಿಟ್ಟರೆ ಬೇರೆ ಏನು ಮಾಡಲ್ಲ, ಹವ್ಯಾಸಗಳಿಲ್ಲ, ಓದಲ್ಲ, ಬರೆಯಲ್ಲ. ಹಾಂ, 4 ಮಕ್ಕಳ ಜವಾಬ್ದಾರಿ ಅಂತೂ ಗಂಡಸರಿಗೆ ಇಲ್ಲವೇ ಇಲ್ಲ.
ನಮ್ಮ ಕಾಲಕ್ಕಂತೂ ಈಗ 30-35 ವರ್ಷಗಳಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಊರುಗಳಲ್ಲಿ ಭಾಳ ದೊಡ್ಡ ದೊಡ್ಡ ಕುಳಗಳು, ದೇಸಾಯರು, ಕುಲಕರ್ಣಿಯರು, ಗೌಡರು ಅಂತೆಲ್ಲ ಇರೋರು, ಎಷ್ಟು ಮಕ್ಕಳಿದೆ ಅನ್ನೋದೇ ಗೊತ್ತಿರಲಿಲ್ಲ ಅವ್ರಿಗೆ. ಹಾಂ, ಯಾರೋ ಬಂದು ಕೇಳೋರು, ಓ ಎಷ್ಟು ಮಕ್ಕಳು ಪಾಟೀಲ್ ರೀ ನಿಮಗೆ? ನನಗೆ ಇರ್ಬೋದು ಒಂದು 10-11. ಪಾಪ ಅವರು ಟೀಚರು, ಎಲ್ಲಿ ಹೆಸರು ಹೇಳಿ ಅಂತ ಬರ್ಕೊಳ್ಳಿ, ಶಿವಣ್ಣ, ಭೀಮಣ್ಣ, ರಾಮಣ್ಣ ಅಂತ ಎಲ್ಲ 9 ಹೆಸರು ಹೇಳಿದೆ. ಆಮೇಲೆ ಮರ್ತೇಬಿಟ್ಟ, ಹಾಂ ಇಷ್ಟೇ ಸ್ವಾಮಿ ಇರೋದು ಅಂದ್ಬಿಟ್ಟ. ಅವಳು ಹೆಂಡತಿ ಬಂದು, ಅಯ್ಯೋ ರಾಮನ್ ಬಿಟ್ಟೇ ಬಿಟ್ರಲ್ಲ, ಅವನೇ ಅನ್ನನೇ ಹೌದು ಅವನು. ಅವಳು ಬಂದು ಜ್ಞಾಪಕ ಮಾಡ್ತಾಳು ಅಂದರೆ ಅದೆಷ್ಟು ನಿರ್ಲಿಪ್ತ ಇರ್ತಾನೆ ಗಂಡಸು ಅಂತ. 4 ಮಕ್ಕಳು ಸಾಕು ಈಗಿನವ್ರಿಗೆ, ಶಾಲೆ ತೆರೆದಂಗೆ ಹೆಣ್ಮಕ್ಕಳು. 4 ಮಕ್ಕಳನ್ನ ಸಂಭಾಳಿಸೋದು ಅಂದರೆ ಸಾಮಾನ್ಯ ಮಾತಲ್ಲ, ಗಂಡಸರಿಗೆ ಹೇಳ್ತಾ ಇದ್ದೀನಿ. ಮತ್ತನ್ನು ಒಂದು ಮಗುನ ಸಾಕಿ ನೋಡಿ, ನೀವು ಗೊತ್ತಾಗತ್ತೆ. ಒಂದಕ್ಕೆ ತೊಳಸೋದ್ರೊಳಗಡೆ ಇನ್ನೊಂದು ಹೋಗಿ ಕೂತಿರುತ್ತೆ, ಅದಕ್ಕೆ ತೊಳಸಿ ಚಡ್ಡಿ ಹಾಕೋದ್ರೊಳಗಡೆ ಇನ್ನೊಂದು ಅವ್ರ ಮುಖಕ್ಕೆ ಚಡ್ಡಿ ಎಸೆದು ಹೊರಗಡೆ ಹೋಗ್ತು, ಎರಡನ್ನೂ ತೊಳಸಿ ಮೂರನೇದನ್ನು ಹುಡುಕಿ ತಟ್ಟೆ ಇಲ್ಲಿ ಊಟಕ್ಕೆ ಬಡಿಸೋಳಿಗೆ 4 ನಾಪತ್ತೆ ಆಗಿಬಿಟ್ಟಿರ್ತವೆ. ಎಲ್ಲಿದೆಯೋ ಗೊತ್ತಿರಲ್ಲ, ಅದನ್ನು ಹುಡುಕೊಂಬಂದು ಎಷ್ಟು ಶ್ರಮ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಟಿಫಿನ್ ಕಟ್ಟೋದು, ಊಟ, ಶಾಲೆಗೆ ಕಳಿಸೋದು, ಹೋಮ್ವರ್ಕ್ ಮಾಡಿಸೋದು, ಬ್ಯುಸಿ. ಅವಳಿಗೆ ಮನೆಯಲ್ಲೇ ಕೆಲಸ. 60 ಆಯಿತು ಅಂದರೆ ಗಂಡು ಸೀಗಾಗಿಬಿಡ್ತಾನೆ, ಹೌದಾ? 60 ಕರಳು ಮರಳು ಅಂತಾರೆ, ಸುಳ್ಳಂತೆ. ನಮ್ಮ ಕವಿ, ಧಾರವಾಡದ ಕವಿ ಹೇಳ್ತಾರೆ ಬೇಂದ್ರೆಯವರು, 60 ಅರಳು ಮರಳು ಅಲ್ಲ, 60 ಅರಳು ಮರಳಲ್ಲ, ಅದು ಮರಳಿ ಅರಳು. 60 ಮರಳಿ ಅರಳಬೇಕು ನಾವು, ಮಕ್ಕಳಾಗ್ತೀವಿ ಅವಾಗ. ನಾವು ಎಲ್ಲರ ಜೊತೆ ಬೆರೆಯೋದನ್ನು ಕಲಿಬೇಕು. ಕೆಲವರಂತೂ ಯಾರ ಜೊತೆನೂ ಬೆರೆಯೋದಿಲ್ಲ, ಅದರಲ್ಲೂ ಗಂಡಸರೇ ಜಾಸ್ತಿನ, ಹೆಣ್ಮಕ್ಳು ಬೆರೀತಾರೆ. ವಂಡರ್ಫುಲ್. ಅದಕ್ಕೆ ನೋಡಿ, ಪಕ್ಕದಲ್ಲಿ ಕೂತಿರ್ತಾರೆ ಅಂದರೆ ಕೂತಿರ್ತಾರೆ 6 ಅದಕ್ಕೆ ಬೇಗ ಬರ್ತಾರೆ ಅವರು, ಎಲ್ಲ ನ್ಯೂಸ್ ತಗೋತಾರೆ ಪಕ್ಕದಲ್ಲಿರೋರಿಂದ. ಓ ಏನು ಶಾಂತಮ್ಮ, ಇವತ್ತೇ ಬಂದಿರೋದ ಹೊರಗಡೆ? ನೋಡೇ ಇಲ್ಲ, ಬಳ ಹೊಳೆನರಸೀಪುರದಲ್ಲಿ ಇರಲ್ವ ಈಗ ನೀವು? ಬೆಂಗಳೂರಲ್ಲಿ ಇರ್ತೀರಾ? ಅಯ್ಯೋ ಇಲ್ಲೇ ಇದ್ದೀನಿ, ಮತ್ತೆ ಕಂಡೇ ಇಲ್ಲ. ಅಯ್ಯೋ ಹೊರಗಡೆ ಬರಲ್ಲ, ಇವತ್ತು ಹೊರಗಡೆ ಬಂದಿರೋದು, ಸುಮ್ಮನೆ ಸ್ವಲ್ಪ ಹೊತ್ತು ಸುಮ್ಮನೆ. ಯಜಮಾನ್ರು ಡೈಲಿ ಮನೆಗೆ ಬರ್ತಾರಾ? ಯಾಕೆ ಬೇಕ್ರಿ ಇವಳಿಗೆ? ಅವಳು, ಹಾಂ ನಮ್ಮ ಯಜಮಾನ್ರು ಡೈಲಿ ಮನೆಗೆ ಬರಲ್ಲ ಅಂತ ನಿಮಗೆ ಯಾಕೆ ಗೊತ್ತು ಅಂತಾಳೆ. ಇವಳು ಕಕ್ಕಬೇಕು, ಅಯ್ಯೋ ನಮ್ಮ ಯಜಮಾನ್ರು ಬರಲ್ವಲ್ಲ ಅದಕ್ಕೆ. ಅವಳು ಕೇಳೋಕ್ಕೋಗಿ ತನ್ನ ಸೀಕ್ರೆಟ್ ಅಲ್ಲ ಬೈರಿಡು. ಹಾಂ, ಓ ಓಲೆ ಮಾಡಿಸಿದ್ದ, ಚೆನ್ನಾಗಿದೆ ಓಲೆ. ಅಯ್ಯೋ ಓಲೆ ಬಳೆ ಎಲ್ಲ ಹಾಕೊಂಬಂದಿದ್ದೀನಿ ಶಾಂತಮ್ಮ. ನೋಡಿ ಪೊಲೀಸರು ಕಡಿಮೆ ಇದ್ದಾರೆ, ಇಲ್ಲೇ ಸ್ಟೇಷನ್ ಇದೆ, ಪೊಲೀಸರು ಕಡಿಮೆ ಇದ್ದಾರೆ, ಇಷ್ಟು ಜನರಿಗೆ ಪೊಲೀಸ್ ಇಷ್ಟು ಸಾಕಾಗಲ್ಲ. ಆದರೂ ಎಲ್ಲ ಬಂಗಾರದ ಹಾಕೋರು, ಓಲೆ ಎಷ್ಟು ಚೆನ್ನಾಗಿದೆ, ಗಂಟೆ ಥರ ಇದೆ, ಡಿಂಗ್ ಅಂತ ಬಾರಿಸ್ಬೋದು. ಈಗೆಲ್ಲ ಚಿಕ್ಕ ಚಿಕ್ಕದು ಗಂಟೆ ಗಿಂಟೆ ಇಲ್ಲ, ಇಂತಿಂತ ಗಂಟೆ ಲೋಲ ನೋಡಿ ಗಂಟೆ ಹಾಕ್ತಾರೆ ಸೀರಿಯಲ್ಲ ನೋಡಿದಿರ, ಇಂತಿ ಟಿಂಗ್ 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 ಅಂತ. ಬಾ ಬಾ ಬಾ, ಯಾಕೆ ಅಷ್ಟು ದೊಡ್ಡ ದೊಡ್ಡ ಆಗ್ತಾರೆ ಗೊತ್ತಿಲ್ಲ. ಸಣ್ಣ ಸಣ್ಣ ಚೈನು ನೆಕ್ಲೆಸ್ಸು ನೋಡ್ತೇವೆ, ಈಗ ಇಷ್ಟು ದಪ್ಪ ಡಾಲರ್ ಡಿಂಗ್ ಅಂತ. ಗಾಳಮ್ಮ, ಮಾರಮ್ಮ, ದುರ್ಗಮ್ಮನಿಗೆ ಹಾಕೋಂಥ ಒಡವೆಗಳಿವಾಗ ಬಿಡ್ತಾರ ನೋಡಿದವರು. ಪೊಲೀಸರನ್ನು ದೂರಬಾರ್ದು ನಾವು, ನಾವೇ ಒಡವೆಗಳನ್ನ ಕಮ್ಮಿ ಹಾಕೊಂಡ್ರೆ ಕಳ್ಳ ಏನು ಕದೀತಾರೆ? ಚೇನ್ ಸ್ನ್ಯಾಚಿಂಗ್ ಎಷ್ಟಾಗಿದೆ, ಎಷ್ಟು ಕಷ್ಟ ಅವರಿಗೆ ಹಿಡಿಯೋದು. ನೀವು ಹಾಕೊಂಡ್ರೆ ಬರ್ತೀವಿ, ಎಷ್ಟು ಒಡವೆ ಹಾಕಿ ಬಂದಿದ್ದೀವಿ ಶಾಂತಮ್ಮ, ಏನು ಓಲೆ ಇದು, ಎಷ್ಟು ಕಾಸ್ಟ್ಲಿ? ಯಾರಿಗೂ ಹೇಳಬೇಡ, ಡುಪ್ಲಿಕೇಟು, ಒರಿಜಿನಲ್ ಮನೆಯಲ್ಲಿದೆ. ಓ ಹಾಗನ್ನು, ಈ ಕಡೆ 6 ಬಳೆ, ಈ ಕಡೆ 12 ಬಳೆ ಬಂಗಾರದ್ದು, ಪಾಟ್ಲೆ ಅಂತೀವಿ ನಮ್ಮ ಕಡೆ. ಇಲ್ಲೂ ಹಾಗೆ ಅಂತೀರಾ, ಪಾಟ್ಲೆ ಅಂತ ಇಲ್ಲಲ್ಲ, ದಪ್ಪ ದಪ್ಪ ಬಳೆ. ಓ 12 ಬಳೆ ಹಾಕೊಂಬರ್ಬಾರ್ದಾಗಿತ್ತು, ಡುಪ್ಲಿಕೇಟು ಒರಿಜಿನಲ್ ಮನೇಲಿದೆ. ಓ ತಾಳಿ, ಡುಪ್ಲಿಕೇಟು ಒರಿಜಿನಲ್ ಮನೇಲಿದೆ. ಪಕ್ಕದಲ್ಲಿ ಕೂತಿರಲಿ ಯಜಮಾನ್ರ, ಅಲ್ಲ ಡುಪ್ಲಿಕೇಟು ಒರಿಜಿನಲ್ ಮನೇಲಿ ಇದ್ದಾರೆ. ಏನು ಜಾಣರ ಆಗಿದ್ದಾರೆ ಹೆಣ್ಮಕ್ಳು, ಇವಳೇ ಪೆಚ್ಚು ಕೇಳಿದಳು. ಅಯ್ಯೋ ಕೇಳಬಾರ್ದಾಗಿತ್ತು ನಾನು. ಹಾ, ಅದಕ್ಕೆ ಸ್ನೇಹಿತರೆ, ಹಾಸ್ಯ ಜೀವನದಲ್ಲಿ ಎಷ್ಟು ಹಾಸ್ಯ ಹೋಗಾಗಿದೆ ಅಂದರೆ, ಮಕ್ಕಳಿಗೆ ಇದನ್ನೇ ಕಲಿಸ್ಬೇಕು ನಾವು. ನಾವು ಕೂಡ ಗಂಡಸರು ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಸಾಹಿತ್ಯ, ಕಾವ್ಯ ಓದೋದು, ಎಷ್ಟು ರಮಣೀಯವಾದಂಥ ಹೊಳೆ ಹಳ್ಳಗಳಿದೆ, ಭಾಳ ಸುಂದರವಾಗಿದೆ ಊರು. ಒಂದು ರೌಂಡ್ ಹಕ್ಕಂಬಂದಿ ನರಸಿಂಹ ಸ್ವಾಮಿದು, ಎಷ್ಟು ಅಗ್ರಹಾರ ಆ ದೇವಸ್ಥಾನ. ಏಯ್, ಮಾತಾಡಬಾರ್ದು ಮಕ್ಕಳು, ಮಕ್ಕಳು ಮಾತಾಡಬಾರ್ದು, ಯಾಕೆಂದರೆ ಮಾತಾಡೋದಕ್ಕೆ ಇದು ಶಾಲೆ ಅಲ್ಲ. ಶಾಲೆಯಲ್ಲಿ ಮಾತಾಡ್ತೀರೇನ? ಇಂಗ್ಲೀಷ್ ಮೀಡಿಯಂ ಎಷ್ಟು ಜನ ಇದ್ದೀರಿ ಮಕ್ಕಳು, ಕೈ ಎತ್ತಿ ನೋಡೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅವ್ರ ಅಪ್ಪ ಅಮ್ಮ ಅಂದ್ರೆ ಇಂಗ್ಲೀಷ್ ಮೀಡಿಯಂನಲ್ಲೇ ಓದಿ ಡಿಗ್ರಿ ಮಾಡಿದಾರಿದ್ದೀರಿ ಯಾರಾದ್ರು? ಫುಲ್ ಇಂಗ್ಲೀಷ್ ಮೀಡಿಯಂ. ಅಪ್ಪ ಅಮ್ಮ ಅಂದ್ರೆ ಕೈ ಎತ್ತಿವಾಗ ಮಕ್ಕಳು ನೋಡಿ ಎಷ್ಟು ಪ್ರಾಮಾಣಿಕವಾಗಿ ಕೈ ಎತ್ತಿದ್ರು. ಅಪ್ಪ ಅಮ್ಮ ಅಂದ್ರೆ ಎತ್ತಿ ಇಂಗ್ಲೀಷ್ ಮೀಡಿಯಂನಲ್ಲೇ ಡಿಗ್ರಿ ಮುಗಿಸ್ತವರು. ವೆರಿ ಗುಡ್, ಕೆಲವರು ಧೈರ್ಯ ಮಾಡಿದ್ರಿ. ಹಾಂ, ಈ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಓದಿ ತಂದೆ ತಾಯಿಗಳು ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಏನು, ನಿಮಗೆ ಯಾವತ್ತಾದರೂ ಕನಸುಗಳು ಇಂಗ್ಲೀಷ್ನಲ್ಲಿ ಬಿದ್ದಿವೆಯಾ? ಬಿದ್ದಿಲ್ಲ, ಬೀಳೋದಿಲ್ಲ ಕನಸುಗಳು. ನೀವು ಯಾವ ಭಾಷೆಯಲ್ಲೇ ಶಿಕ್ಷಣ ಪಡೀರಿ, ಕನಸುಗಳು ಬೀಳೋದು ಮಾತ್ರ ಮಾತೃಭಾಷೆ ಕನ್ನಡದಲ್ಲೇ. ಹೌದಾ?
ಯಾವ ಭಾಷೆಯಲ್ಲಿ ನಿಮ್ಮ ಕನಸು ಬೀಳುತ್ತದೆ ಅದು ನಿಮ್ಮ ಮಾತೃಭಾಷೆ. ಎಂಥೋ ಇಂಗ್ಲೀಷ್ ಮೀಡಿಯಂ ನಾನು ಓದಿದ್ದೀನಂದ್ರು ಆಟೋ ಬಂದೋ ಬಸ್ ಬಂದೋ ಗುದ್ದಿದ್ರೆ ಓ ಮೈ ಗಾಡ್ ಅನ್ನಲ್ಲ, ಯಪ್ಪೋ ಸತ್ನೆಲೇ. ಹೌದಾ? ಕೆಲವು ಶಬ್ದಗಳಿಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ಲ ಆ ಥರ ಶಬ್ದ. ಕೃಷ್ಣೇಗೌಡರು ಹೇಳ್ತಿರ್ತಾರೆ, ಮತ್ತೆ ಏಕೋ ಬರ್ತಾ ಇದೆ ನೋಡಿ. ಹೌದಾ? ಹೇಳೋಕ್ಕಾಗಲ್ಲ. ಈಗ ನಾನು ಓಡ್ ಹೊರಟಿದ್ದೆ ಕಣ, ತೊಡರ್ಗಾಲ ಹಾಕಿ ನನ್ನ ಕೆಡವಿಬಿಟ್ಟ. ತೊಡರ್ಗಾಲು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಹೇಳಿ ನೋಡೋಣ. ಹೌದಾ? ತೊಡರ್ಗಾಲು ಇಲ್ಲವೇ ಇಲ್ಲ, ಯಾಕಂದರೆ ಇಂಗ್ಲೀಷ್ ಯಾರಿಗೂ ತೊಡರ್ಗಾಲು ಹಾಕ್ತಿರಲಿಲ್ಲ, ಅದು ನಮ್ಮಲ್ಲೇ ಇರೋದ್ರಿಂದ ಆ ಶಬ್ದ ಬಳಕೆಗೆ ಬಂತು. ಹೌದಾ? ಎಲ್ಲರೂ ಚಕ್ಕಳ ಮಕ್ಕಳ ಹಾಕಿಕೊಂಡು ಕೂತ್ಕೊಳ್ಳಿ, ಚಕ್ಕಳ ಮಕ್ಕಳ ಇಂಗ್ಲೀಷಲ್ಲಿ ಹೇಳಿರಿ ನೋಡೋಣ. ಹ್ಞೂ, ಸಾಧ್ಯವೇ ಇಲ್ಲ ಕೆಲವು ಶಬ್ದಗಳು. ಅದಕ್ಕೆ ದುಃಖನಾಗಲಿ ಸಂತೋಷನಾಗಲಿ ವ್ಯಕ್ತಪಡಿಸೋದು ಮಾತೃಭಾಷೆಯಲ್ಲಿಯೇ. ಅಳುತ್ತೀರ ಇಂಗ್ಲೀಷಲ್ಲಿ ಅಳುತ್ತೀರಾ ಯಾರಾದರೂ? ಇಂಗ್ಲೀಷಲ್ಲಿ ಅಳುವಂತ ಬೇರೆ ಇಲ್ಲ. ಇಂಗ್ಲೀಷಲ್ಲಿ ನಗ್ತೀರಾ ಯಾರಾದರೂ? ಇಲ್ಲ. ಹಾಗೆ ನಗು ಅಳುಗಳು ಸ್ವತಂತ್ರನೋ ಎಲ್ಲ ಭಾಷೆಗಳಲ್ಲಿ ಒಂದೇನೋ, ಹಾಗೆ ಮಾತೃಭಾಷೆ ನಮ್ಮದೇ ಸ್ವಂತ ಆಗು. ಇವೆಲ್ಲ ಸೈಡ್ ಇದೆಯಲ್ಲ, ಇದೆಲ್ಲ ಕಿಟಕಿ, ಕಿಟಕಿಗಳು. ಡೋರ್ ಅಂದರೆ ಇದು ಮೇನ್, ಇಲ್ಲಿಂದ ಬರ್ತೀವಿ ನಾವೆಲ್ಲ. ಹಾಗೆ ನಮ್ಮ ಭಾಷೆಗಳು ಕೂಡ, ತೆಲುಗು ತಮಿಳು ಹಿಂದಿ ಏನೇ ಕಲಿ ನೀವು, ಅವೆಲ್ಲ ಕಿಟಕಿಗಳಾಗಬೇಕು. ಮಹಾದ್ವಾರ ಮೇನ್ ಗೇಟ್ ಮೇನ್ ಡೋರ್ ಏನಿದೆ ಅದು ಕರ್ನಾಟಕದ ಭಾಷೆಗೆ, ಕನ್ನಡಾಂಬೆಗೆ, ಕನ್ನಡಕ್ಕೆ ಮೀಸಲಾಗಿದೆ. ನಾವೆಲ್ಲ ಕನ್ನಡದಲ್ಲಿ ಶಾಲೆ ಕಲ್ತು, ಕನ್ನಡದಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ. ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದಿರೋ ಮಕ್ಕಳನ್ನ ನೋಡಿ ನೀವು, ಧೈರ್ಯವಾಗಿರ್ತವೆ. ನಾವೆಲ್ಲ ಅದೇ ಧೈರ್ಯ. ಎಲ್ಲಿಯ ಗಂಗಾವತಿ, ಎಲ್ಲಿಯ ಹೊಳೆ ನರಸೀಪುರ, ಎಲ್ಲಿಯ ಚಿಕಾಗೋ, ಎಲ್ಲಿಯ ಅಮೇರಿಕಾ, ಎಲ್ಲಿಯ ದುಬೈ, ಎಲ್ಲಿಯ ಅಬುದಾಬಿ, ಎಲ್ಲಿಯ ಖತಾರ್, ಎಲ್ಲಿಯ ಮಸ್ಕತ್, ಎಂತೆಂಥ ದೇಶಗಳಿಗೆ ಹೋಗಿ ಬಂದೀವಿ ರೀ. ಕಾರಣ ಕಾನ್ಫಿಡೆನ್ಸು, ನಾಲೆಡ್ಜ್ ಅಲ್ಲ, ಕಾಮನ್ ಸೆನ್ಸ್. ಕಾರಣ ಮಕ್ಕಳಿಗೆ ಆತ್ಮವಿಶ್ವಾಸ ಬರಬೇಕು ಅಂದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಸು. ಇಂಗ್ಲೀಷ್ ಮೀಡಿಯಂ ಮಕ್ಕಳು ನೋಡಿ ನೀವು, ಪಾಪ ಭಯ ಇರ್ತದೆ, ಹೀಗಿರ್ತವೆ, ಹೀಗೆ ಮಾತಾಡ್ತಿರ್ತವೆ. ಯಾಕೆ? ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಮಕ್ಕಳು ಮಾತಾಡೋಕೆ ಬಿಡಲ್ಲ. ಮೇಡಮ್ದೇ ಧ್ವನಿ, ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಮೇಂಟೈನ್ ಸೈಲೆನ್ಸ್, ಲುಕ್ ಎಟ್ ಮೀ, ಇಷ್ಟೇ ಮೇಡಮ್ ಧ್ವನಿ. ಕನ್ನಡ ಮೀಡಿಯಂ ಮಕ್ಕಳು ಮೇಷ್ಟ್ರ ಧ್ವನಿನೇ ಕೇಳ್ತಿರಲ್ಲ, ಇವೇ ಅರಸ್ತಿರ್ತವೆ. ಅದರಲ್ಲೂ ಸರ್ಕಾರಿ ಶಾಲೆ ಆದ್ರಂತೂ ಮುಗಿದೋಯ್ತು ಕತೆ. ಮೇಷ್ಟ್ರ ಯಾರೋ, ಮಕ್ಕಳ್ಯಾರೋ, ಅಲ್ಲಿ ಓಡಾಡೋ ಮಂಗಗಳ್ಯಾವೋ ನಾಯಿಗಳ್ಯಾವೋ ಗೊತ್ತಾಗಲ್ಲ, ಎಲ್ಲ ಒಂದೇ. ನಾವೆಲ್ಲ ಸರ್ಕಾರಿ ಶಾಲೆ ಕನ್ನಡ ಮೀಡಿಯಮಲ್ಲಿ ಓದ್ತಿರ್ಬೇಕಾದ್ರೆ ನಾಯಿ ಮಂಗಳನ್ನೆಲ್ಲ ಒಳಗಡೆ ತರೋರು ಹುಡ್ರು, ಸಾಕಿರ್ತಿದ್ರು ಅವರು. ಮಂಗ ಅವ್ರ ಹೆಗಲ ಮೇಲೆ ಕೂತ್ಕೊಂಡೆ ಒಳಗೆ ಬರೋದು, ಅದು ಪಾಠ ಕೇಳೋದು ಮೇಷ್ಟ್ರದು. ಎರಡು ನಾಯಿಗಳು ಜಗಳಾಡೋದು ಮರದ ಕೆಳಗಡೆ. ನಮ್ಮ ಕ್ಲಾಸು ರೂಮ್ ಇರಲಿಲ್ಲ ನಮಗೆ, ಮರದ ಕೆಳಗಡೆ. ಏಳನೇ ಕ್ಲಾಸ್ನಿಂದ ರೂಮು, ರೂಮಿನ ನೋಡ್ತಾ ಕನಸು ಕಾಣ್ತೀವಿ ನಾವು, ಯಾವಾಗ ರೂಮಲ್ಲಿ ಕೂತ್ಕೊತೀವಿ ಅಂತ ಕನಸು ಕಾಣ್ತಿದ್ವಿ ನಾವು. ಮರದ ಕೆಳಗಡೆ, ಮರದ ಕೆಳಗಡೆ ಪಾಠ ಕೇಳೋರ್ದೆಲ್ಲ ನರಸಿಂಹಸ್ವಾಮಿದು ಒಂದೇ ಪ್ರಾರ್ಥನೆ, ಏನು? ಮಳೆ ಬರಲಪ್ಪ, ಮಳೆ ಬಂದರೆ ಶಾಲೆ ಬಿಡ್ತದೆ, ರೂಮಿಲ್ಲ, ಮನೆಗೆ ಹೋಗ್ರಿ ಮನೆಗೆ ಹೋಗ್ರಿ ಅಂತ ಇರ್ತೀವಿ. ಎಲ್ಲ ಆಕಾಶ ನೋಡೋದು ಮಳೆ ಬರಲಿ ಮಳೆ ಬರಲಿ ಅಂತ. ಹೌದಾ ಸ್ನೇಹಿತರೆ? ಆವಾಗ ಹೇಳೋದು ಮರ್ತೆ, ಇಂಗ್ಲೀಷ್ ಮೀಡಿಯಮ್ ನನ್ನ ಹಾಡುಗಳಿಂದ ಮಳೆ ಹೋಗಿದೆ. ಇವತ್ತು ಕನ್ನಡ ಮೀಡಿಯಂ ಶಾಲೆಗಳ ಹಾಡಿನಲ್ಲಿ ಹಾಡುಗಳು ಮಳೆಯನ್ನು ಕರೀತವೆ. ಬಾರೋ ಬಾರೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ. ಹೌದಾ? ಕನ್ನಡ ಹಾಡುಗಳು ಹಾಗೇ ಇದೆ. ಇಂಗ್ಲೀಷ್ ಮೀಡಿಯಂನಲ್ಲಿ ರೇನ್ ರೇನ್ ಗೋವೆ, ಅಬ್ಬ ಎಷ್ಟು ಬೇಗ ಕಳಿಸ್ತಾರೆ. ರೇನ್ ರೇನ್ ಗೋವೆ ಕಮ್ ಅನದರ್ ಡೇ ಬಿಕಾಸ್ ಲಿಟ್ಲ್ ಜಾನ್ ವಾಂಟ್ಸ್ ಟು ಪ್ಲೇ. ಅವನು ಆಡೋದಕ್ಕೆ ಮಳೆನೇ ಹಾಳಾಗಿ ಹೋಗ್ಬೇಕಂತ ನೋಡ್ರಿ. ಹಾಂ, ಎಂಥ ಹಾಡುಗಳು ಸ್ನೇಹಿತರೆ. ಅದಕ್ಕೆ ಆ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬಬೇಕಾದ್ರೆ ಇಂಗ್ಲೀಷ್ ಮೀಡಿಯಂ ಕಲೀಲಿ, ಬೇಡಲ್ಲ. ಏಳನೇ ಕ್ಲಾಸಲ್ಲೂ ಕನ್ನಡ ಕಲಿಸಿ, ಮನೆಯಲ್ಲಾದರೂ ಕನ್ನಡ ಮಾತಾಡ್ರಿ. ಮಾಮ್, ಮಮ್ಮಿ ಅಂತಿದ್ವಿ ಮೊದಲಿಗೆ, ಮಾಮ್ ಆಗಿದೆ ನೋಡಿದ್ರ ಮಾಮ್. ಮೇ ನಾವೆಲ್ಲ ಬುಕ್ಸ್ ಹಿಡ್ಕೊಂಡು ಮೇ ಕಮಿನ್ ಮೇಡಮ್ ಅಂತಿದ್ವಿ, ಇವಾಗಿಲ್ಲ, ಮೇ ಕಮಿನ್ ಮ್ಯಾಮ್ ಅಂತ. ಮ್ಯಾಮ್ ಏನದು ಮ್ಯಾಮ್? ಅವಳಿಗೆ ಮ್ಯಾಮ್ ಅಂತ ನೀವು ಅಂದ್ರೆ ಅವಳು ಏನ್ಬೇಕು? ಮಿಯಾಮ್ ಅಂತ ಅಷ್ಟೇ. ಮಕ್ಕಳಿಗೆ ಮಾತೃಭಾಷೆ ಶಿಕ್ಷಣ ಕಲಿಸಿ. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಧೈರ್ಯ ಇಲ್ಲ. ಹೆಸರು ಕೇಳಬೇಕು ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳು, ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಇಂಗ್ಲೀಷ್ ಮೀಡಿಯಂ ಅಂತ. ನಿನ್ನ ಹೆಸರೇನ ಮರಿ? ಟಕ್. ಮೈ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ ಸಿಕ್ಸ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್, ಗುಡ್ ಮಾರ್ನಿಂಗ್. ಆ ಬರೀ ಹೆಸರು ಕೇಳಿದ್ದು ನಾನು ಇಷ್ಟು ಹೇಳ್ತೇನೆ. ಯಾಕೆ ಕಂಠಪಾಠ ಮಾಡಿಸ್ತಾರೆ? ಆ ಭಾಷೆ ಬರಲಲ್ಲ, ಊರು ಹೊಡಿರೋ, ಕಂಠಪಾಠ ಮಾಡಿರೋ. ಕನ್ನಡ ಮೀಡಿಯಂ ಮಕ್ಕಳ ಹೆಸರು ಕೇಳಬೇಕು ನೀವು, ಗೊತ್ತಾಗ್ಬಿಡುತ್ತೆ ಅವ್ರ ಸ್ಟೈಲಲ್ಲೇ. ಏಯ್ ನಿನ್ನ ಹೆಸರೇನೋ? ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತೀಯ? ಹಿಂಗೆ ನಿಂತ ಅಂದರೆ ಅದು ಕನ್ನಡ ಮೀಡಿಯಂ. ಹಾಂ, ಏಯ್ ನಿಮ್ಮನೆಯಲ್ಲ ಏನು ರೇಷನ್ ಕಾರ್ಡ್ ಕೊಡ್ತೀಯ ಬದು? ಏನು ಆಧಾರ್ ಕಾರ್ಡ್ ಕೊಡ್ತೀಯ? ಏಯ್ ಬಡ್ಡಿ ಮಗನೇ ಯಾವ ಊರ ನಿಂದು ಅಂತ ತಗೊಂಡು ಏನು ಮಾಡ್ತೀಯ? ಈ ಧೈರ್ಯ ಬಂತು ಮಕ್ಕಳಿಗೆ ಅಂದರೆ ಅವನು ಎಲ್ಲಿ ಬಿಟ್ಟರು ಬದುಕ್ತಾನೆ. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ನೀವೇನು ಮಾಡ್ತೀರಾ ಮಕ್ಕಳಿಗೆ? ಅಯ್ಯೋ ನಮ್ಮ ಮಗು 97 ನೋಡಿ, ಮಾರ್ಕ್ಸ್ ಕಾರ್ಡ್ ನೋಡಿ, ಆ ಮಗುನ ಕರೀರಿ ನೀವು, ಈಗ ಬರ್ತದೆ ಅದು.
ನಮಸ್ತೆ ಅಂಕಲ್. ಧೈರ್ಯವೇ ಇಲ್ಲ, ಯಾಕೆ ಜನರ ಜೊತೆ ಬೇರೆಲ್ಲ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಹೋಗೋದೇ ಇಲ್ಲ. ಹುಡುಗ ಬರೀ 97 ತಗೋಬೇಕು, 99 ತಗೋಬೇಕು, 60-90 ಅನ್ನೋದು ನಮ್ಗೆ ನಾವು ದೊಡ್ಡರಾದ್ಮೇಲೆ ಗೊತ್ತಾಯ್ತು ನಮಗೆ. ಅಲ್ಲಿವರೆಗೂ ನಮ್ಮ ಮಾರ್ಕ್ಸ್ ಪಾಸೋ ಫೇಲೋ ಇಷ್ಟೇ ಕೇಳೋರು. ಈಗಿನ ಮಕ್ಕಳು ಈಗಲೇ 90 ತಗೋತವೆ, 97 ತಗೋತವೆ. 90 ಆದಮೇಲೆ ಎಷ್ಟು ಸರ್? 100 ಇಲ್ಲಲ್ಲ, 90 ಲಾಸ್ಟಾ? 90 ನೀವು ಮಲ್ಟಿಪಲ್ ಮಾಡ್ತಾ ಹೋಗ್ತೀರಿ. ನೋಡಿ ಈ ಮಕ್ಕಳು 97. ಬರೀ ಮಾರ್ಕ್ಸ್ ಕಾರ್ಡ್ ತೋರಿಸೋ ಮಕ್ಕಳಲ್ಲಿ ಆತ್ಮವಿಶ್ವಾಸ ಇರೋದಿಲ್ಲ. ಮಕ್ಕಳು ಹೊರಗಡೆ ಬಿಡಬೇಕು. 58 ವರ್ಷ ಈ ಗಣಪತಿ ಉತ್ಸವ ನಡೆದಿದೆ ಅಂದರೆ, ಗಣೇಶನ ಕೂರಿಸ್ತಾ ಇದ್ದೀರಿ ಅಂದರೆ, ಇದರಲ್ಲಿ ಕನ್ನಡ ಮೀಡಿಯಂ ಓದ್ದವರೇ ಹೆಚ್ಚಿದ್ದಾರೆ ಅನ್ನೋದು ನನ್ನ ವಿಶ್ವಾಸ. ಇದರ ಸಂದೇಹನೇ ಇಲ್ಲ. ಯಾಕೆಂದರೆ ಸಂಘ ಸಂಸ್ಥೆಗಳನ್ನ ಕಟ್ಟಿ ಜನರನ್ನ ಸೇರಿಸುವಂಥ ಗುಣ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದವ್ರ ಹತ್ರ ಜಾಸ್ತಿ ಇರ್ತದೆ. ಅವರೇ ಜನರನ್ನ ಫ್ರೆಂಡ್ಸನ್ನು ಮಾಡ್ಕೊಳ್ಳೋದು. ಇಂಗ್ಲೀಷ್ ಮೀಡಿಯಮ್, ನಾನು ಇಂಗ್ಲೀಷ್ ಮೀಡಿಯಮ್ ಗೊತ್ತೋ, ನಾನು ಅವ್ರ ಜೊತೆ ಮಾತಾಡಬಾರ್ದು. ರಾತ್ರಿ ನಿಮ್ಮ ಇಂಗ್ಲೀಷ್ ಮೀಡಿಯಂ ಮಗುಗೆ ಒಂದು ಮಾತ್ರೆ ತಂಬ ಅಂತ ಕಳಿಸಿ 9 ಗಂಟೆ ಮೇಲೆ, ಅಯ್ಯೋ ಮಮ್ಮಿ ಇಟ್ ಈಸ್ ನೈಟ್ ಯು ನೋ, ಇಟ್ ಈಸ್ ಡಾರ್ಕ್ ಯು ನೋ, ಐ ವಿಲ್ ಗೋ ಟು ಮಾರ್ನಿಂಗ್ ಯು ನೋ, ಹಂಗಂತವೆ. ಅದೇ ಕನ್ನಡ ಮೀಡಿಯಮ್ ಅನ್ಕೊಂಡು ಮಗು ತಲೆ ನೋಯ್ತಾ ಇದೆಪ್ಪ, ಮಾತ್ರೆ ತುಂಬ ಟಕ್ ಅಂತ ಯಾರ್ದ ಸೈಕಲ್ ಇಸ್ಕೊಂಡು ಬರ್ರ ಅಂತ ಹೋಗ್ತಾನೆ. ಆತ್ಮವಿಶ್ವಾಸ, ಕಾನ್ಫಿಡೆನ್ಸು, ಧೈರ್ಯ ಮಕ್ಕಳಿಗೆ. 97 ಮಾರ್ಕ್ಸ್ ಕಾರ್ಡ್ ತೋರಿಸ್ತೀರ ಅಷ್ಟೇ, ಮಾರ್ಕ್ಸ್ ಕಾರ್ಡ್ ಸರ್. ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಹೋದರೆ ಸಮಾಜದಲ್ಲಿ ಗೌರವ ಇಲ್ಲ. ನೀವು ಜನರ ಜೊತೆ ಹೇಗೆ ಬರೀತೀರಾ, ನಿಮಗೇನು ಸ್ಪೆಷಲ್ ಗೊತ್ತಿದೆ ಅನ್ನೋದನ್ನು ಸಮಾಜಕ್ಕೆ ಕೇಳ್ತದೆ. ಇವತ್ತು ಇವಾಗ ಇಲ್ಲಿ ನಿಮ್ಮ ಪಕ್ಕದ ಕಾಡಪ್ಪ, ಪಕ್ಕದಲ್ಲಿ ಒಂದು ಕಾಡಿದೆ ಅನ್ಕೊ, ಅಲ್ಲೊಂದು ಹುಲಿ ಬಂತು. ಹುಲಿ ಹೊಡೆಯೋದಕ್ಕೆ ಏನು ಬೇಕು? ಗನ್ ಬೇಕು. ಗನ್ನಿಗೆ ಅಪ್ಲೈ ಮಾಡಿದ್ರಿ ಪೊಲೀಸ್ ಸ್ಟೇಷನ್ಗೆ, ಗನ್ ತೊಗೊಂಡ್ರಿ. ಗನ್ ಒಂದೇ ಕೆಲಸಕ್ಕೆ ಬರಲ್ಲ, ಲೈಸೆನ್ಸ್ ಮಾಡಿಸ್ಬೇಕು ನೀವು. ಗನ್ ಇರೋರು ಲೈಸೆನ್ಸೂ ಮಾಡಿಸಿದ್ರಿ, ಗನ್ನು ಲೈಸೆನ್ಸ್ ಎರಡು ಬಂತು, ಒಂದು ತಿಂಗಳಾಯ್ತು ಇಟ್ಕೊಂಡು ಹುಲಿನೇ ಬರಲಿಲ್ಲ. ತಿರುಗಾ ಒಂದು 15 ದಿವಸ, ಅಯ್ಯೋ ಹುಲಿ ಬಂತು, ನಿಮ್ಮೆಲ್ಲ ಗನ್ ಇದೆಯಾ ತಗೊಂಬನಿ ಅಂದ್ರೆ ಆ ಹುಡುಗ ಏನು ಮಾಡಿದೆ? ಗನ್ ಬೇಕಿಲ್ಲಮ್ಮ ಅಂತ ಗನ್ ಎಸೆದ್ಬಿಟ್ಟ ಒಳಗಡೆ. ಬರೀ ಲೈಸೆನ್ಸ್ ತಗೊಂಡ, ಹುಲಿ ಬಂತು ಎದುರುಗಡೆ ನಿಂತು ಹೊರ್ರ ಅಂತ, ಲೈಸೆನ್ಸ್ ಇದೆ ಅಮ್ಮ, ಲೈಸೆನ್ಸ್ ಲೈಸೆನ್ಸ್ ಇದೆ ಅಮ್ಮ, ಹೋಗ್ಬೇಕಮ್ಮ ಅಷ್ಟೇ, ಹೋಗ್ಬೇಕ ಹೋಗುತ್ತಾ ಹುಲಿ? ಹಾಂ ಹೋಗಲ್ಲ. ಅದಕ್ಕೆ ಗನ್ನು ತೆಗೆದು ಡಮ್ ಅಂತ ಶಬ್ದ ಮಾಡಬೇಕು. ಆ ಲೈಸೆನ್ಸೇ ನಿಮ್ಮ ಮಕ್ಕಳ 97-98 ಮಾರ್ಕ್ಸ್ ಕಾರ್ಡು. ಆ ಗನ್ನೇ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಮಕ್ಕಳು ಏನು ಓದಿದ್ರು ನಾನಿದು ಗೊತ್ತು ಅನ್ನೋ ಆತ್ಮವಿಶ್ವಾಸ ಇಲ್ಲ. ಕಂಠಪಾಠ ಮಾಡಿರ್ತೇವೆ, ಇಷ್ಟೇ ಸರ್ ನನಗೆ ಬರೆಯೋದು, ಇಷ್ಟೇ ಸರ್ ನನಗೆ ಗೊತ್ತಿರೋದು. ಪರೋಪಕಾರ ಇಲ್ಲ, ಸಮಾಜ ಸೇವೆ ಇಲ್ಲ. ಮಕ್ಕಳಿಗೆ ಭಯ ಹೋಗ್ಬೇಕು ಮೊದಲು. ಭಯ ಹೋಗ್ಬೇಕಂದ್ರೆ ಮಕ್ಕಳ ಜೊತೆ ಆಡೋದಕ್ಕೆ ಬಿಡಬೇಕು. ನಾವು ಆಡೋಕೆ ಬಿಡಲ್ಲ ಮಕ್ಕಳು. ಓ ಏನು ಮುದ್ದು ಮಾಡ್ತೀವಿ ಅಂದರೆ, ನಾವು ಓದಿದ್ದು ಬೆಳೆದಿದ್ದು ನಮ್ಮ ತಂದೆ ತಾಯಿಗಳಿಗೆ ಗೊತ್ತೇ ಆಗಲಿಲ್ಲ. ಗೊತ್ತಾ ತಾಯಿ ಅಂದರೆ ಸ್ನೇಹಿತರೆ ನಿಮಗೆ, ನಾವು ಎಲ್ಲಿ ಹೋಗ್ತೀವಿ ಅಂತ ನಮ್ಮ ತಂದೆ ತಾಯಿಗಳು ಗೊತ್ತಿರಲ್ಲ. ಅಯ್ಯೋ ಎಲ್ಲಾದರೂ ಬೆಳೀರಪ್ಪ. ಈಗಿನ ಮಕ್ಕಳು ಏನು ಹೆಲ್ತ್ ಕಾನ್ಸಿಯಸ್ಸು, ಅಯ್ಯೋ ಮಗು ಹುಷಾರಪ್ಪ, ಇವರೇ ಕಳಿಸಲ್ಲ. ಅಯ್ಯೋ 8 ಗಂಟೆ ಗೊತ್ತಾ ಇವಾಗ ಬಾ ಒಳಗಡೆ ಬಾ, ಎಲ್ಲ ಕತ್ಲಿದೆ. ಅಯ್ಯೋ ಅಲ್ಲಿ ಗಣಪತಿ ಬಿಡಲ್ಲ, ಅಯ್ಯೋ ಪ್ರಣೇಶ್ ಬಂದಿದ್ದಾನೆ, ಗಲಾಟೆ ಜಾಸ್ತಿ ಇರುತ್ತೆ, ತುತ್ತು ಅಂತೆಲ್ಲ ಹೋಗ್ಬಾರ್ದು ಅಂತೆಲ್ಲ ಕೇಳಬಾರ್ದು, ಗಲೀಜು ಕರ್ಮ ಎಲ್ಲ ಕೇಳಬೇಕ್ರಿ ಮಕ್ಕಳು. ಇವ್ರು ಬಿಡಲ್ಲ ನೀವು ಒಳಗಡೆ, ಅಯ್ಯೋ ಹೋಗ್ಬಾರ್ದು ಹೋಗ್ಬಾರ್ದು. ಯಾವುದೋ ಒಂದು ಹುಡುಗ ಓಡ್ಬಂದು ತಾಯಿ ನಮಸ್ಕಾರ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ, ನನಗೆ ಆಶೀರ್ವಾದ ಮಾಡು ಮಮ್ಮಿ ಅಂದ. ಅವಳೇನು ಬೇಕು ತಾಯಿ? ಮೆಲ್ಲಗೋಡಪ್ಪ, ಮೆಲ್ಲಗೋಡಿದ್ರೆ ರನ್ನಿಂಗ್ ರೇಸಲ್ಲಿ ಬರ್ತ ಫಸ್ಟ್ ಬರ್ತಾನ. ಮಮ್ಮಿ ನಮ್ಮ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ರೇಸ್ ಇಟ್ಟಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಇದೆಯಲ್ವಾ, ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇದೆ, ತಲೆ ತೋಯಿಸ್ಕೋಬೇಡಪ್ಪ. ಹಿಂಗೆ ಮಾಡಿ ಮಾಡಿ ಮಕ್ಕಳಿಗೆ ಆಟಗಳೇ ಗೊತ್ತಿಲ್ಲ. ಕಬಡ್ಡಿ ಆಡೋಕ್ಕೆ ಬರಲ್ಲ ಈಗಿನ ಮಕ್ಕಳಿಗೆ, ಅದು ಹೇಳಿದ್ರೆ ಬರೀ ಕ್ರಿಕೆಟ್ ಟಿಂಗ್ 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 ಅಷ್ಟೇ. ಕಬಡ್ಡಿ ನಮ್ಮ ದೇಶೀಯ ಆಟ, ರಾಷ್ಟ್ರೀಯ ಆಟ ಅದು ಕಬಡ್ಡಿ. ಕಬಡ್ಡಿಯಿಂದ ಮೆಂಟಲ್ ಮತ್ತು ಫಿಸಿಕಲ್ ಕೋಆರ್ಡಿನೇಷನ್ ಇರತಕ್ಕಂಥ ಒಂದೇ ಆಟ ಕಬಡ್ಡಿ. ಈಗಿನ ಮಕ್ಕಳು ಕಬಡ್ಡಿನೇ ಆಡೋಲ್ಲ, ಗ್ರೌಂಡೇ ಇಲ್ಲ. ಕಬಡ್ಡಿಲಿ ನೋಡಿ, ಮೆಂಟಲ್ ಫಿಸಿಕಲ್ ಎರಡು ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವಂಥ ಏಕೈಕ ದೇಶೀಯ ಆಟ ನೋಡಿ ಕಬಡ್ಡಿ. ಮೊದಲು ಉಸಿರಾಟ ಯೋಗ ಕಲಿಸ್ತದೆ ಕಬಡ್ಡಿ. ಕಬಡ್ಡಿ 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 ಕಬಡ್ಡಿ. ನೋಡಿ ಉಸಿರು ಬಿಗಿ ಹಿಡಿದು, ಉಸಿರನ್ನು ಎಷ್ಟು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ಮಕ್ಕಳಿಗೆ ಕಫ, ಎದೆನೋವು, ಕೆಮ್ಮು, ಅಸ್ತಮಾದಂಥ ಕಾಯಿಲೆಗಳು ಬರಲ್ಲ ಮುಂದೆ. ಅದಕ್ಕೆ ಮಕ್ಕಳು ಕಬಡ್ಡಿ ಆಡಬೇಕು. ಕಬಡ್ಡಿ ಕಬಡ್ಡಿ ಉಸಿರಾಯಿತು, ಕೈ ಕಬಡ್ಡಿ 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 ಕಬಡ್ಡಿ. ನೋಡಿ ಕೈ ಅಲರ್ಟ್. ಕಬಡ್ಡಿ 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 ಕಾಲು, ಕಬಡ್ಡಿ 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 ಕಣ್ಣು. ಎಲ್ಲ ಹಿಡಿದ್ರು ಅಂದರೆ ಎಲ್ಲರೂ ಮಿಂಚಿ ಮುಂದೆ ಬಂದು ಗೆರೆ ಮುಟ್ಟಿ ಔಟ್ ಮಾಡಬೇಕು ಅನ್ನೋ ಛಲ. ಎಷ್ಟು ಗುಣಗಳಿದೆ ಕಬಡ್ಡಿಲಿ. ಈಗಿನ ಮಕ್ಕಳಿಗೆ ಕಬಡ್ಡಿನೇ ಗೊತ್ತಿಲ್ಲ. ಅಯ್ಯೋ ಕಬಡ್ಡಿನ, ಅಯ್ಯೋ ಬಿದ್ದರೆ ಮೈಯೆಲ್ಲ ಮಣ್ಣಾದರೆ, ಅಯ್ಯೋ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ ಗೊತ್ತಾ ಅವನಿಗೆ, ಅಯ್ಯೋ ಬೇಡ. ಎಲ್ಲ ಬಿದ್ದರೆ ಆದರೆ ಹೋದರೆ ಸತ್ತರೆ ಅಂದ್ಕೊಂಡ್ರೆ ಏನು? ಧೈರ್ಯ ಮಕ್ಕಳಿಗೆ ಕಬಡ್ಡಿ ಆಡಿಸ್ಬೇಕು. ಕಬಡ್ಡಿ ಇದರಲ್ಲಿ ಉಸಿರು ಬಿಗಿ ಹಿಡಿದ್ರೆ ಆಯುಸ್ ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿದೆ. ಖಂಡಿತ ಸ್ನೇಹಿತರೆ, ಉಸಿರು ಬಿಗಿ ಹಿಡಿಬೇಕು. ಕುಂಭಕ ಅಂತಾರೆ ಯೋಗದಲ್ಲಿ, ನಿಮ್ಗೆ ಗೊತ್ತಿದೆ ಎಲ್ರಿಗೂ. ಅದು ಎಷ್ಟೊತ್ತು ಹಿಡಿದ್ರೂ ಅಷ್ಟು ಆಯುಸ್ ಮುಂದಕ್ಕೆ ಹೋಗುತ್ತೆ. ಇನ್ನೊಂದು 17 ಸೆಕೆಂಡ್ ಆದರೂ ಹಿಡಿಬೇಕು ದಿನಕ್ಕೆ, ಜಾಸ್ತಿ ಮಾಡ್ತಾ ಹೋಗಬೇಕು. ನೋಡಿ ಈಗ ಇಷ್ಟು ಆಯುಸ್ ಮುಂದಕ್ಕೆ ಹೋಯ್ತು ನಂದೀಗ.
ಹಾಂ, ಇದನ್ನು ಮಾಡಬೇಕಾದ್ರೆ ಎರಡೂ ಮೂಗಿನ ಹೊರಳೆಗಳು ಕ್ಲೀನಾಗಿರಬೇಕು, ಬ್ಲಾಕ್ ಆಗಿರಬಾರ್ದು. ಅದಕ್ಕೆ ಜಾಗಿಂಗ್ ಮಾಡಬೇಕು, ಎರಡೂ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಈ ಥರ ನಾಯ್ಸ್ ಬರಬೇಕು, ಶಬ್ದ ಬರಬೇಕು, ಹಿಡಿಬೇಕು. ಎದೆ ತುಂಬ ಹಿಂಗೆ ಉಬ್ಬಿ 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 ಕಷ್ಟ ಆಯಿತು ಅನಿಸಿದ ತಕ್ಷಣ ಬಾಯಿ ಮುಚ್ಕೊಂಡು ಅಮ್ಮ ಹಾ ಅಂತ ಬಿಡಬಾರ್ದು. ಬಾಯಿ ಮುಚ್ಕೊಂಡು ಮತ್ತೆ ಮೂಗಲಿಂದಲೇ ಬಿಡಬೇಕು. ಎಷ್ಟೊತ್ತಾಗಿ ಹಿಡಿತೀರೋ, ಜಾಸ್ತಿ ಮಾಡ್ತಾ ಮಾಡ್ತಾ ಒಂದು ಅರ್ಧ ಗಂಟೆವರೆಗೆ ಹಿಡಿಯೋರು ಇದಾರಂತೆ ಹಿಮಾಲಯದಲ್ಲಿ. ಇಲ್ಲ, ಮತ್ತು ನೀವು ಹೊಳೆ ನೆನಸ್ಬೇಕು, ಯಾರು ಸಾರ್ ಹೊಳೆ ನೆನಸ್ಬೇಕಾದ್ರೆ ಅರ್ಧ ಗಂಟೆ ಇಡ್ಯಾರೋ ಅಂತ ಹೋಗ್ಬೇಡಿ ಹಿಮಾಲಯದಲ್ಲಿ. ಇದನ್ನು ನೀವು ಪ್ರಾಣೇಶ ಹೇಳಿದ ಅಂತ ಮನೆಗೆ ಹೋಗಿ ಮಾಡಬೇಡಿ ದಯವಿ. 17 ಸೆಕೆಂಡ್ಗಿಂತ ಜಾಸ್ತಿ ಮಾಡ ಟೈಮ್ ಇಟ್ಕೊಂಡು ನೀವೇ ಎಣಿಸ್ಬಾರ್ದು, ನೋಡಬೇಕು. ಜಾಸ್ತಿ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗ್ತದೆ. ನಾನು ಒಂದು ಊರಲ್ಲಿ ಹೇಳಿಬಿಟ್ಟೆ, ಯಾರ್ಯಾರು ಉಸಿರು ಬಿಗಿ ಹಿಡಿತೀರೋ ಅವ್ರಿಗೆ ಅಷ್ಟು ಆಯಸ್ಸು ಮುಂದಕ್ಕೆ ಹೋಗುತ್ತೆ. ಒಂದು ಹುಡುಗ ಕೇಳ್ಕೊಂಬಿಟ್ಟ, ಪಕ್ಕದಲ್ಲಿ 85 ವರ್ಷದವ್ರು ಅಜ್ಜ ಕೂತಿದ್ದ, ಅವನಿಗೆ ಅಜ್ಜನ ಮೇಲೆ ತುಂಬ ಪ್ರೀತಿ. ಅಜ್ಜ ಪ್ರಾಣೇಶ ಹೇಳವನೆ, ನೀ ಎಷ್ಟು ಉಸಿರು ಬಿಗಿ ಹಿಡಿತೀಯೋ ಅಷ್ಟು ಆಯಸ್ಸು ಮುಂದಕ್ಕೆ ಹೋಗುತ್ತೆ, ನಡಿ ಮನೆಗೆ ಹೋಗೋಣ. ಅಜ್ಜ ಪಾಪ ಬದುಕಬೇಕು, 85 ವರ್ಷ, ಇನ್ನು 15 ವರ್ಷ ಅಷ್ಟೇ ಇತ್ತು. ಕೂತ ಅಜ್ಜ ಉಸಿರು ತಗ ಅಂದ. ಅಜ್ಜ ತಗೊಂಡ, ಇವನು ಮುಂದ್ಗಡೆ 1, 2, 3, 4, 5, 6, 10 ಆಯಿತು, 15 ಆಯಿತು, 17 ಆಯಿತು, 18 ಆಯಿತು, 20 30 ಆಯಿತು. ಅಜ್ಜ ಬಿಡಲಿಲ್ಲ. ಅಮ್ಮ 30 ಸೆಕೆಂಡ್ ನಮ್ಮ ಅಜ್ಜನ ಆಯಸ್ಸ ಮುಂದಕ್ಕೆ ಹೋಯ್ತು. ವೆರಿ ಗುಡ್, ವೆರಿ ಗುಡ್ ಅನ್ಕೊಂಡ ಅಜ್ಜ ಉಸಿರು ಬಿಡು, ಸಾಕು ಸಾಕು ಅಂದ. ಅಜ್ಜ ಬಿಟ್ಟೇ ಬಿಟ್ಟನ್ರಿ, ಅವನಿಗೆ ಕೆಳಗೆ ತಗೊಳಕ್ಕೆ ಆಗಿಲ್ಲ. 85 ವರ್ಷ ಪಾಪ, ಹಾ ದಮ್ ಅಂತ ಕೆಳಗಡೆ ಬಿಚ್ಚೋತೋಗ್ಬಿಟ್ಟ. ಒದಿರಿ ಪ್ರಾಣೇಶನ್ ಅಂತ ನಾನು ನೋಡ್ಕೊಂಬೋದು. ಏನ್ರಿ ನೀವು ಈ ಥರ ಎಲ್ಲ ಹೇಳ್ತ, ಅದಕ್ಕೆ ನಾನು ಹೇಳಿದ್ದೀನಿ ಅಂತ ನೀವೇ ಟೀ ಅಂತ ಪ್ರಯತ್ನ ಮಾಡಬೇಡಿ. ಒಬ್ಬ ಯೋಗ ಟೀಚರ್ ಹತ್ರ ಹೋಗಿ ಆ ಉಸಿರಾಟದ ಗತಿಯನ್ನು ಗಮನಿಸಿ. ಅದಕ್ಕೆ ಸ್ಮೋಕಿಂಗ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ ಇದೇ ಕಾರಣ. ಸ್ಮೋಕ್ ಮಾಡಿದಾಗ ಸ್ವಲ್ಪ ಒಳಗೆಳ್ಕತ್ತೀವಿ, ಬಿಡದೆ ಹೊರಗಡೆ ಜಾಸ್ತಿ, ಉಸಿರು ಹೊರಗಡೆ ಜಾಸ್ತಿ ಬಿಡಬಾರ್ದು ಅಂತಿದೆ. ಆಟೋಮೆಟಿಕ್ ಆಗ ನಮ್ಮ ವೆಂಕಟರಮಣ ಹೇಳಿ ಹೇಳ್ತಾ ಆರೋಗ್ಯದ ಬಗ್ಗೆ ಹೇಳ್ತಾ ಒಂದು ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ನಿಮ್ಮ ಆರೋಗ್ಯ ಸರಿಯಾಗಿದೆ ಅಂತ ನೀವು ಅನ್ಕೋಬೇಕಾದ್ರೆ ಇಲ್ಲಿಂದ ಕೈ ಇಟ್ಕೋಬೇಕು, ಹೀ ಕೈ ಆಡಿಸ್ಕೋಬೇಕು ನೋಡಿ, ಕರೆಕ್ಟಲ್ಲಿಗೆ ಹೋಗ್ಬೇಕು ಕೈ. ಹೀಗೆ ಬಂದು ಟ್ಯೂ ಅಂತ ಬಂದು ಬಿತ್ತು ಗದ್ಲಕ್ಕೆ. ಹೊಟ್ಟೆ ಬರೋದ್ರ ಮನಸೂಚನೆಯೇ ಯು ಆರ್ ಹಾರ್ಟ್ ಇನ್ ಟ್ರಬಲ್ ಅಂತ, ಯು ಆರ್ ಕಿಡ್ನಿ ಇನ್ ಟ್ರಬಲ್, ಯು ಆರ್ ಲಿವರ್ ಇನ್ ಟ್ರಬಲ್. ಹೊಟ್ಟೆ ನೋಡಿ, ಅದಕ್ಕೆ ಹೊಟ್ಟೆನ ಆರೋಗ್ಯ ಮಂತ್ರಿ ಅಂತ ಕರೀತಾರೆ, ಆಹಾರ ಮಂತ್ರಿ. ಇಡೀ ದೇಹನ ಕಂಟ್ರೋಲ್ ಮಾಡೋದೇ ಹೊಟ್ಟೆ. ನೀವೇನು ತಿಂತಿರೋ ಅದ್ರ ಮೇಲೆ ನಿಮ್ಮ ಬದುಕು ನಿಂತಿದೆ. ಅದಕ್ಕೆ ಹೀಗೆ ಎಲ್ಲ ಆರೋಗ್ಯವಾಗಿರೋ ನಿಮ್ಮ ಟೆಸ್ಟ್ ಮಾಡ್ಕೋಬೇಕಷ್ಟೇ. ಹೀಗೆ ಮಾಡ್ಕೋಬೇಕು, ಸುಮ್ಮನೆ ಹೋಯ್ತು, ಗಾಡ್ ಐ ಆಮ್ ಓಕೆ. ಕೆಲವರದಂತೂ ಇಲ್ಲಿಗೆ ಹೋಗಿ ಬರುತ್ತೆ, ಹಾಂ ಕೈಗಳು ಅಷ್ಟೇ, ಇಲ್ಲಿ ಬಿಟ್ಟರೆ ಇಲ್ಲಿಗೆ ಬರಬೇಕಪ್ಪ ಕೈ. ಕೆಲವ್ರ ಕೈ ಇಲ್ಲೇ ಇರ್ತಾವೆ ನೋಡಿದ್ರ, ಇಲ್ಲಿ ಬರೋದೇ ಇಲ್ಲ ಅವು, ಯಾಕಂದ್ರೆ ಅಷ್ಟರವರೆಗೂ ಅವ್ರ ದೇಹ ಇರುತ್ತೆ, ಕೈ ಇಲ್ಲಿಗೆ. ನಮ್ಮ ರಿಚರ್ಡ್ ಲೂಯಿಸ್ ಹೇಳೋರು, ಅವರು ಕಾರ್ನಲ್ಲಿ ಹ್ಯಾಕ್ ಕೂತ್ಕೋತಾರೆ ಅಂದರೆ ಈ ಪ್ಲಾಸ್ಟಿಕ್ ಚೀಲದಲ್ಲಿ ನೀರು ತುಂಬಿ ಪತಕ್ಕಂತ ಹಾಕ್ತಾರೆ ನೋಡಿ. ಮೊದಲು ಕೂತ್ಕೊಂಡು ಅವರು ಹರಡ್ಕೋತಾರೆ ಟೀ. ಕೆಲವರು ಕಾರ್ ಡೋರ್ ತೆಗೆದು ಒಳಗೆ ಹೋಗೋದು ನೋಡ್ಬೇಕು ನೀವು, ಆನೇನು ಹೋಗಿಸ್ತಿದಾರೇನೋ ಕಾರಲ್ಲಿ ಅನ್ನಿಸ್ತದೆ. ಮೊದಲು ಡಮ್ ಅಂತ ಕೂತು ಅವ್ರು ಟೀ ಅಂತ, ಏನು ದೇಹಗಳ್ರಿ. ಹಾಂ, ಅದಕ್ಕೆ ಕೈ ಬಾಯಿ ಮೊದಲು ಶುದ್ಧವಾಗಿರಬೇಕು ಅನ್ನೋದು ಅದಕ್ಕೆ ಆ ಕಾರಣಕ್ಕೇನೆ. ಹೊಟ್ಟೆ ಕಟ್ಟಬೇಕು, ಆಹಾರನ ಎಷ್ಟು ಕಡಿಮೆ ತಿಂತಿರಷ್ಟು ಒಳ್ಳೆದು. ಅದಕ್ಕೆ ನಮ್ಮ ಕಡೆ ಉರ್ದು ಹೈದರಾಬಾದ್ ಕರ್ನಾಟಕ ಅಂತಾರೆ ನಮಗೆ. ಅಲ್ಲಿ ಒಂದು ಗಾದಿ ಮಾತು ಹೇಳೋರು, ಏನು ಆರೋಗ್ಯದ ಸೂತ್ರ 3 ಏನು? ಸಿರ್ ತಂಡ, ಪೇಟ್ ಖಾಲಿ ಖಾಲಿ, ಪಾವು ಗರಂ. ನೋಡಿ ಎಷ್ಟು ಚೆನ್ನಾಗಿ. ಸಿರ್ ತಂಡ ಅಂದರೆ ತಲೆನ ಶಾಂತವಾಗಿ ಇಟ್ಕೋಬೇಕು, ಅಂದರೆ ಫ್ರಿಜ್ಜಲ್ಲಿ ಟೀಕ್ ಅಂತ ಇಟ್ಕೊಳ್ಬೇಕು. ಫ್ರಿಜ್ ಡೋರ್ ತೆಗೆದು ಓಪನ್, ಓ ತಲೆ ಶಾಂತವಾಗಿರ್ಬೋದು, ಓ ಐಸ್ತಂಭ ಐಸ್ತಂಭ ಐಸ್ತಂಭ. ತಲೆ ಏನನ್ನೂ ಹಚ್ಕೋಬಾರ್ದು, ಕೊಬ್ಬರಿ ಎಣ್ಣೆ ಬಿಟ್ಟು ತಲೆ ಶಾಂತ ಆಗಿರ್ಬೇಕು. ಯಾವುದನ್ನು ಗಂಭೀರವಾಗಿ ಸೀರಿಯಸ್, ಈ ಗಂಡಸರೇ ಸೀರಿಯಸ್ ಆಗಿ ತಗೊಳ್ಳೋದು, ಹೆಣ್ಮಕ್ಳು ಎಲ್ಲ ಲೈಟಾಗಿ ಮರ್ತು ಬಿಡ್ತಾರೆ. ಅದಕ್ಕೆ ಆರೋಗ್ಯವಾಗಿರ್ತಾರವ್ರು. ಅವ್ರು ಬರ್ತ್ಡೇ ಮಾಡ್ಕೋತಾರೆ ನೋಡಿದಿರ ನೀವು, ಗಿರಿಜಮ್ಮನ ಬರ್ತ್ಡೇ ಅಂತಾರೆ, ಎಷ್ಟನೇದು ಹೇಳಲ್ಲ, ಸಸ್ಪೆನ್ಸ್. ಬರೀ ಬರ್ತ್ಡೇ ಆಚರಿಸ್ಕೋತಾರೆ ಎಷ್ಟು ನೋಡಿ ಕೇಳಿ, ಯಾರು 30 ಮೇಲೆ ಹೇಳಲ್ಲ ಅವರು. 25, 26 ಪಕ್ಕದಲ್ಲಿ 22 ವಯಸ್ಸಿನ ಮಗಳಿರ್ತಾಳೆ, ಅವ್ರ ಮಮ್ಮಿನ ಕೇಳಿದ್ರೆ 26 ಅಂತ. 4 ವರ್ಷದ ಮಗಳ, 4 ವರ್ಷಕ್ಕೆ ಮಗಳ. ಹಾ, ಗಂಡಸರಾಗಲು ಹೆಮ್ಮೆ ಅಂತ ಹೇಳ್ಕೊತೀವಿ. ಗೌಡ್ರೆ ನನಗೆ 65, ನನಗೆ 70 ಅಂತ ನಾವು, ನನಗೆ 75 ಅಮ್ಮ, 80 ಅಮ್ಮ, ಹೆಮ್ಮೆ ಅಂತ ಹೇಳ್ಕೊತೀವಿ. ಇವ್ರು ಬರ್ತ್ಡೇನೇ, ಒಬ್ಬ ಯಾರ್ದೋ ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವರು ಕ್ಯಾಂಡ್ಲ ಮೇಲೆ ಏನು ಕೇಕ್ ಮೇಲೆ ಕ್ಯಾಂಡ್ಲ್ಗಳೇ ಇಲ್ಲ. ಏನು ಸರ್ ಕ್ಯಾಂಡ್ಲ್ ಇಲ್ಲ ಸರ್, ನಂದಿದು 60ನೇ ವರ್ಷದ ಬರ್ತ್ಡೇ, ಕ್ಯಾಂಡ್ಲ್ಗಳಿಟ್ಟರೆ ಕೇಕೇ ಕಾಣಲ್ಲ. ಮತ್ತು ಯಾಕೆ ಸರ್ ಅವ್ರ ತೋರಿಸಿ ಗೊತ್ತಾಗ, ಅದಕ್ಕೆ 60 ಕ್ಯಾಂಡ್ಲ್ ಬಲ್ಬ್ ಇಟ್ಟಿದ್ದೀನಿ. ಅದು ಬಲ್ಬ್ ಇಟ್ಟು ಕೆಳಗಡೆ ಕನೆಕ್ಷನ್ ಕೊಟ್ಟಿದ್ರು. ಎಲ್ಲರೂ ಹ್ಯಾಪಿ ಬರ್ತ್ಡೇ ಹೇಳಿ ಅಂದರೆ ಎಲ್ಲರೂ ಕೂತ ಟಕ್ ಅಂತ ಸ್ವಿಚ್ ಹಾಕಿದ್ರು, ಡಿಂಗ್ ಅಂತ 60 ಕ್ಯಾಂಡ್ಲ್ ಬಲ್ಬು.
ಎಲ್ಲರೂ ಚಪ್ಪಾಳೆ ಹಾಕ್ಬಿಟ್ಟು. ಏನು ಐಡಿಯಾ, ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು, ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ. ಆದರೂ ಅವರು ಆರೋಗ್ಯ ಶಾಲೆಗಳು. ಅದಕ್ಕೆ ಮಕ್ಕಳನ್ನು ಕೂಡ ಆರೋಗ್ಯವಾಗಿ ಬಳಸಬೇಕು ಅಂದರೆ ನೀವು ರಫ್ ಆ್ಯಂಡ್ ಟಫ್ ಆಗಿ ಬಳಸಬೇಕು. ಮಕ್ಕಳು ತುಂಬ ಕಾಳಜಿ, ಹೊರಗಡೆ ಹೋಗ್ಬೇಡ, ಅಥವಾ ಅಲ್ಲೇ ತೋರಿಸ್ಕೋಬೇಡ, ಓಡಾಡಬೇಡ, ಆಡಬೇಡ, ಅವ್ರ ಜೊತೆ ಬೆರಿಬೇಡ, ಸುಮ್ಮನೆ ಮಕ್ಕಳನ್ನ ಬಿಡಿ. ನಾವೆಲ್ಲ ಗಿಡದಿಂದ ತುಪ್ಪಕ್ಕಂಥ ಹಣ್ಣು ಯಾವುದೋ ಕೊಳಕ್ ನೀರಲ್ಲಿ ಕೊಳಕ್ ನೀರಲ್ಲಿ ಬೀಳೋದು, ಹಿಂಗೆ ತಗೊಂಡು ಹಿಂಗೆ ಒರೆಸ್ಕೊಂಡು ಟಬಕ್ಕಂತ ತಿಂದ್ಬಿಡು. ಕಲ್ಪೇನೆ ಹತ್ತಿ ಹಣ್ಣು ಅಂತ ಇರ್ತಾರೆ ನೋಡಿದೆ ನೀವು, ಅದು ನಿಂಗೆ ಬಿಚ್ಚಿದ್ರೆ ಹುಳ, ಅಯ್ಯೋ ಹುಳ ಇದೆ ಅತ್ತೆ ಅಂತ ನಾವು ನಮ್ಮ ಅತ್ತೆ ಹೇಳೋರು, ಅಯ್ಯೋ ನೋಡಬೇಡ ಕಣೋ ಬಾಯಿಗೆ ಹಾಕೋ ಅನ್ನೋಳು. ಹುಳ ನೋಡಿದ್ರೆ ಕಣ್ಣು ಬರುತ್ತಂತೆ, ನೋಡಿದ್ರೆ ಬರಲ್ವಂತೆ. ಹಿಂಗೆ ಬಿಚ್ಚೋದು ಹುಳ ನೋಡಿ ಡುಮುಕ್ ಅಂತ ತಿಂದ್ಬಿಡು. ಎಷ್ಟು ಬ್ಯಾಕ್ಟೀರಿಯಾ ಒಳಗೆ ಹೋದವು, ಅವು ಯಾವಾಗ ಹೊರಗೆ ಬಂದವು ನಮಗೆ ಗೊತ್ತಿಲ್ಲ. ಹಾಂ ಮಾ ಈಗಿನ ಮಕ್ಕಳು ಏನ್ರಿ ಏನು, ಅಯ್ಯೋ ಫಿಲ್ಟರ್ ನೀರೇ ಗೊತ್ತಾ, ಅಕ್ಕೋ ಹೊರಡಿದೆ ನಮ್ಮ ಮನೇಲಿ, ಏನೇನೋ ಬಂದಿದೆ ಫಿಲ್ಟರ್ ನೀರಿ ನಮ್ಮ ಮನೇಲಿ. ಓ ಅದರಲ್ಲೂ ಅಡ್ವರ್ಟೈಸ್ಮೆಂಟ್ ನೋಡಂತೂ ಇನ್ನೂ ಪ್ರಭಾವ ನಿಮ್ಮದು. ಒಂದು ಬರ್ತೀರ ನೋಡಿ ಶಾಲೆಯಲ್ಲಿ, ತೊಳಿಬೇಕು ತೊಳಿಬೇಕು ಕೈ ತೊಳಿಬೇಕು 10 times ಕೈ ತೊಳಿಬೇಕು, ಬಂಟಿ ನೀನು ಸ್ಲೋಪ್ ಸ್ಲೋನಾ, ಲೈಫ್ ಬಾಯ್ ಪ್ಲಸ್ ಬಾ, ಅದರಲ್ಲಿ ಎಷ್ಟು ಕೆಮಿಕಲ್ ಇದೆಯೋ ನಿಮಗೇನು ಗೊತ್ತು. ಹಾಂ ಆ ಮ್ಯಾಗಿ ಏನು ಮ್ಯಾಗಿನ ನೋಡ್ಲು ಸರ್, ಬಂದಾಯ್ತಪ್ಪ ನೋಡಿದ್ರ ಎಷ್ಟು ದಿವಸ ತಿನ್ನಿಸಿದ್ರಿ ಮಕ್ಕಳಿಗೆ. ಈಸಿ ಫುಡ್, ಅಯ್ಯೋ ಈಸಿ ಫುಡ್ ಗೊತ್ತಾ, ಟಿ ವಿ ನೋಡ್ತಾ ನೀವು ಕೂತಿರೋದು, ಮಗು ಶಾಲೆಯಿಂದ ಬರೋದು, ಪಾಠ ಚೀಲ ಒಕ್ಕಡೋದು, ಬುಕ್ಸ್ ಎಲ್ಲ, ಮಮ್ಮಿ ನೋಡ್ಲಿ ದೋ ಮಿನಿಟ್ ಕಂದ ಟ್ವಿಂಕ್ ಟ್ವಿಂಕ್ ಟ್ವಿಂಗ್. ಅದ್ರ ಪರಿಣಾಮ ಏನಾಯ್ತು ನೋಡಿದ್ರ, ಜೆ ಸಿ ಬಿಲಿ ಸುಟ್ಟರು ಅವನ್ನೆಲ್ಲ. ಏನಿತ್ತು ಅದರಲ್ಲಿ, ಸುಮ್ಮನೆ ತಿನ್ನಿಸಿದ್ವಿ. ಅದ್ರಲ್ಲಿ ಏನಾದರೂ ಪೌಷ್ಟಿಕಾಂಶ ಇದೆ ರೀ, ನಮ್ಮ ರಾಗಿ ಮುದ್ದೆ, ನುಚ್ಚಿನುಂಡೆ, ಅರಳಿಟ್ಟು, ಹಾಂ ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಮುದ್ದೆ, ಎಷ್ಟು ಶಕ್ತಿಯುತವಾದಂಥ ಆಹಾರ ಅಂಥದ್ದು ನಾವು ಮಕ್ಕಳಿಗೆ ಮಾಡಿಕೊಡಲೇ ಇಲ್ಲ. ದೋ ಮಿನಿಟ್ ಕಂದ ಟಿಂಗ್ ಟಿಂಗ್ ಟಿಂಗ್, ಅದು ತಿನ್ನೋದು ತಾಯಿ ಮಗ ಇಬ್ಬರು ಕೂತೆ, ಯಾರು ಫಸ್ಟ್ ತಿಂತಾರೆ ನೋಡೋಣ, ಅವಳ ಪ್ಲೇಟಲ್ಲಿ ಎಷ್ಟು ಇವನ್ ಪ್ಲೇಟಲ್ಲಿ ಎಷ್ಟು, ಅದು ತಿನ್ನೋದು ಹೇಗೆ ಹಿಂಗೆ ತಗೊಂಡು ಅವ್ ಮತ್ತೆ ಕಡೆಯೋದಿಲ್ಲ ಕೂತ. ಅದು ಹೇಗೆ ಸಾಯಂಕಾಲ ಕೂ ಅಂತ ಒಳಗಡೆ ಇರುತ್ತೆ, ಬೆಳಗ್ಗೆ ಪುಯ್ ಅಂತ ಹೊರಗಡೆ ಬರುತ್ತೆ, ಒಳಗಡೆ ಅದಕ್ಕೆ ಏನೂ ಕೆಲಸ ಇಲ್ಲ. ಅಂಥದ್ದನ್ನು ತಿಂದು ಮಕ್ಕಳು ಶಕ್ತಿವಂತರಾಗುವಂದ್ರೆ ಹೇಗೆ ಸಾಧ್ಯ ತಾಯಿ ಅಂದರೆ? ಹಾಂ ಅದಕ್ಕೆ ಮಕ್ಕಳಿಗೆ ಮತ್ತು ಹಲ್ಲು ಹಲ್ಲು ನೋವು ಬರೋದು ಯಾಕೆ, ಅದಕ್ಕೆ ಕೆಲಸವೇ ಇಲ್ಲ, ಹಲ್ಲಿಗೆ ಖಾಲಿಯಾಗಿ ಅದಕ್ಕೂ ನೋವು ಬರ್ತೀವಿ. ಅಯ್ಯೋ ದಂತಕ್ಷೇವಿ, ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಯಾವ ಪೇಸ್ಟ್ನಲ್ಲಿ ಉಪ್ಪಿದೆ? ಉಪ್ಪು ಮನೆಯಲ್ಲಿ ಇರ್ತದೆ, ಅಂಗಡಿ ಪೇಸ್ಟ್ನಲ್ಲಿ ಇಲ್ಲ. ಯಾವುದೇ ಪೇಸ್ಟ್ನಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಹಲ್ಲು ತಿಕ್ಕಂಡ್ರೆ ಆಯ್ತಪ್ಪ. ಮೊದಲೆಲ್ಲ ಹಲ್ಲು ಇಜ್ಜಲು ಉಪ್ಪಿನಿಂದನೇ ಹಲ್ಲು ತಿಕ್ತಿದ್ರು, ಎಷ್ಟು ಗಟ್ಟಿ ಇರ್ತಿದ್ದು ಹಲ್ಲು. ಬರೀ ಅಡ್ವರ್ಟೈಸ್ಮೆಂಟ್, ನಿಮ್ಮ ಹೆಣ್ಮಕ್ಳು ಫೇರ್ ಆ್ಯಂಡ್ ಲವ್ಲಿ ವೀ ಕೊಟ್ಟರ ಮರಿ ಕೊಬ್ಬೊಬ್ಬೊಬ್ಬ, ಎಷ್ಟು ಜನ ಅದನ್ನು ಹಚ್ಕೊಂಡು ಬೆಳಗಾಗಿದ್ದೀರಿ, ಯಾರಾದರೂ ಇದ್ದೀರಾ ಉದಾಹರಣೆ? ಸುಮ್ಮನೆ ತೋರಿಸ್ತಾರೆ, ಹೊರಗಡೆ ನೀವು ಏನು ಹಚ್ಚಿದ್ರು ಚರ್ಮ ಬೆಳ್ಳಗಾಗಲ್ಲ, ಒಳಗಡೆ ನೀವು ತೊಗೊಳ್ಳೋಂಥ ಆಹಾರದ ಮೇಲೆ ಚರ್ಮಕ್ಕೆ ಕಾಂತಿ ಬರುತ್ತೆ. ಅದರಲ್ಲಿ ಶ್ರೇಷ್ಠವಾದದ್ದು ಬಾದಾಮಿ, ಬಾದಾಮಿಲಿ ಸ್ಕಿನ್ಗೆ ಬಣ್ಣವನ್ನು ಕೊಡುವಂಥ. ನೀವು ಏಕೋಟರ್ಮರಿಕ್ ಫೇರ್ ಆ್ಯಂಡ್ ಲವ್ಲಿ ಖರ್ಚು ಮಾಡಿದ್ರೆ ಬಾದಾಮಿ ತಿನ್ನಿ, ಒಂದು ವಾರ 15 ದಿವಸದಲ್ಲಿ ಅದಕ್ಕೆ ಒಮೆಗಾ 3 ಹೇಳ್ತಾರೆ. ಅದಕ್ಕೆ ಅವರು ನಾವೆಲ್ಲ ತುಂಬ ಕ್ರೀಮ್ ಹಚ್ತಿದ್ವಿ, ಶೋ ಇದೆ ಸರ್, ಪ್ರೋಗ್ರಾಮ್ ಇದೆ ಹೊಳೆ ನರಸೀಪುರದಲ್ಲಿ, ಏನು ಕ್ರೀಮ್ ಹಚ್ಕೊಂಡು ಬರ್ತಿದ್ವಿ, 10 ನಿಮಿಷಕ್ಕೆಲ್ಲ ಇಂಥ ಲೈಟ್ ಎಲ್ಲ ಹೋಗಿ ಒರಿಜಿನಲ್ ಮುಖ ನಮ್ಮ. ಹ್ಞೂ ಇನ್ನು ನಮ್ಮ ಕೆಲವರು ಕಲಾವಿದಿದ್ದಾರೆ, ಕರ್ರಗಿದ್ದಾರೆ, ಲಿಪ್ಸ್ಟಿಕ್ ಹಚ್ತಾರೆ ಪಾಪ ಗಂಡಸ್ರೆ, ತುಟಿಯೆಲ್ಲ ಕೆಂಪ ಕಾಣಿಸ್ಬೇಕು ಸರ್ ಅಂತ. ಆಯಿತು ಮಾಡಪ್ಪ ಅಂದ್ವಿ ನಾವು. ಏನು ಫುಲ್ ಮೇಕಪ್ ಹಾಕೊಂಬಂದ, ತುಟಿಗೆ ಲೈಟ್ ಲಿಪ್ಸ್ಟಿಕ್ಕು, ಬಂದು ನಿಂತ್ಕೊಂಡ ಈ ಥರ 3-4 ಲೈಟು, ಕಾರ್ಯಕ್ರಮ ಟಿ ವಿ ಕಾರ್ಯಕ್ರಮ ಜಗ್ ಮಗ್ಗದ ಫುಲ್ಲು ಲೈಟು, 15 ನಿಮಿಷ ಮಾತಾಡುವಲ್ಲಿ ಅವ್ನು ಇಡೀ ಮೇಕಪ್ ಇಳಿದೋಯ್ತು ರೀ, ಲಿಪ್ಸ್ಟಿಕ್ ಜಾಸ್ತಿ ಹಚ್ಚಿಬಿಟ್ಟಿದ್ದ, ಮೇಕಪ್ ಇಳಿದೋಯ್ತು, ತುಟಿ ಮಾತ್ರ ಕೆಂಪು. ಯಾಕೆ ಕಾಣ್ತಿದ್ದ ಗೊತ್ತವನು, ಹೆಗ್ಗಣ ತಿಂದು ಬೆಕ್ಕಂಡಂಗೆ ಕಾಣ್ತಿದ್ದ, ಕರಿ ಮುಖ ಕೆಂಪು ತುಟಿ, ಏನು ಹೆಗ್ಗಣ ಮಾತಾಡ್ತಿದ್ದೇನೆ ಅನ್ಕೊಂಬಿಟ್ರು ಭಾಳ ಜನ. ಬಾಯಿಗೆ ಬಂದಾಗ ಬೈದ್ವಿ ಹನಿ. ಅದಕ್ಕೆ ಮುಖಕ್ಕೆ ತ್ವಚೆಗೆ ಕಾಂತಿ ಬರೋದು ನಾವು ತಿನ್ನೋ ಆಹಾರದ ಮೇಲೆ. ಆಯಿಲ್ ಕಂಟೆಂಟ್ ಕಡಿಮೆ ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು. ಇವರು ಫೇರ್ ಆ್ಯಂಡ್ ಲವ್ಲಿ ವೀಕೋಟ್ ಶರ್ಮರಿಕ್ ಓಲೆ ಓಲೆ ಅಲ್ಲ, ಓಲೆ ಕಿವಿಗೆ ಹಾಕೋದು ಕೇಳಿದ್ದೀವಿ, ಮುಖಕ್ಕೆ ಹಚ್ಚೋ ಓಲೆ ನಾ ಕೇಳಿರಲಿ ಓಲೆ. ಇನ್ನು ಕೆಲವು ಬರ್ತದೆ ನೋಡಿದ್ರೆ, ಹಾಗೆ ಫೇರ್ ಆ್ಯಂಡ್ ಲವ್ಲಿ ವೀಕೋಟ್ ಶರ್ಮರಿಕ್ಗೆ ಕಲರ್ ಬರೋ ಹಾಗಿದ್ದರೆ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿ ಯಾರೂ ಕರಗಿರ್ತಿರಲಿಲ್ಲ, ಎಲ್ಲ ಅಲ್ಲಿಗೆ ಹೊಡಿತಿದ್ರು ಲೋಡು. ಹೌದಾ? ಇಲ್ಲ ಸಾಧ್ಯ ಇಲ್ಲ. ಇನ್ನು ಕೆಲವರು ಹಿಂಬಿಡು ಹೊಡಿತದೆ, ಮೊಣಕಾಲು ಹಿಂಬಿಡಿ ಅಂತೀವಲ್ಲ ನಾವು, ಅದೆಲ್ಲ ಬಿರುಕು ಬಿಡುತ್ತದೆ. ಅದು ಯಾಕೆ, ಉಷ್ಣ ಪ್ರಕೃತಿ ಅಷ್ಟೇ. ನೀರು ಜಾಸ್ತಿ ಕುಡಿಯಲ್ಲ ಅಂತ ಸೂಚನೆ, ಹಸಿರು ತರಕಾರಿ ಹೆಚ್ಚು ತಿನ್ನಲ್ಲ ಅಂತ ಸೂಚನೆ ಅವೆಲ್ಲ. ಅದಕ್ಕೇನು ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು, 4 ಲೀಟರ್ ನೀರು ದಿನಕ್ಕೆ ಕುಡಿಲೇಬೇಕು. ಹಸಿರು ತರಕಾರಿ ತಿಂದರೆ ತಾನಾಗೆ ಕಡಿಮೆ ಆಗುತ್ತೆ. ಇಲ್ಲ ಇವರು ಟಿ ವಿ ನೋಡ್ತಾರೆ, ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಟಿಂಗ್ ಅಂತ ಡ್ಯಾನ್ಸ್ ಮಾಡ್ತಾಳಬ್ಬಳು, ಅಯ್ಯೋ ಅತ್ತಿಗೆ ನಿನ್ನ ಕಾಲಲ್ಲಿ ಬಿರುಕಿದೆ, ಏನು ಭೂಮಿನೇ ಬಿರುಕು ಬಿಡ್ತೇನೋ ಅನ್ನೋ ಥರ ಅವಳು ಅತ್ತಿಗೆ, ಅಯ್ಯೋ ನನ್ನ ಕಾಲಲ್ಲಿ ಬಿರುಕೆ ತಿಂಗ, ಇದಕ್ಕೆ ಏನು ಮಾಡಲಿ ಅಂತ ಕೊಡ್ತಾಳೆ. ಅಯ್ಯೋ ಅದಕ್ಕೆ ಬಳಸು ಕ್ರ್ಯಾಕ್ ಇಳಿಸ್ತಾಳೆ, 2 ದಿನಕ್ಕೆ ಕ್ರ್ಯಾಕ್ ಮಾಯ ಟಿಂಗ್ ಅಂತ ಮತ್ತೆ ಡ್ಯಾನ್ಸ್.
ನೋಡಿಬಿಡ್ತಾರೆ ಹೆಣ್ಮಕ್ಳು, ತಮ್ಮ ಕಾಲು ನೋಡ್ಕೋತಾರೆ, ಇಷ್ಟಿಷ್ಟು ಉದ್ದ ಬಿರುಕಿರ್ತವೆ. ಗಂಡನಿಗೆ ಹೇಳ್ತಾರೆ, ರೀ ನಂಗೊಂದು ಕ್ರ್ಯಾಕ್ ತಂದು ಕೊಡಿ. ಮೊದಲೇ ಅವನು ಕ್ರ್ಯಾಕ್, ಅವನಿಗೆ ಇನ್ನೊಂದು ಕ್ರ್ಯಾಕ್ ತೊಗೊಂಬಂದ್ರೆ ಹೇಗಾಗಬೇಡ, ಮನೇಲಿ ನಾನಿರ್ಬೇಕಾದ್ರೆ ಮತ್ತೊಂದು ಕ್ರ್ಯಾಕ ಅಂತ ಅವನು ಕೇಳ್ಕೊಬೇಕು. ಕರೆಕ್ಟ್ ಅದು. ಬರೀ ಅಡ್ವರ್ಟೈಸ್ಮೆಂಟ್ ಮೇಲೆ ಜೀವನ ನಮ್ದು. ಹಾಂ, ಅದರಲ್ಲೂ ಇದು ಹೊಡಿತಾರ್ರಿ ಪಾಪ, ಈ ಶೆಟ್ರ್ಗಳಿಗೆಲ್ಲ ಗೊತ್ತು. ಅದು ಯಾವ ಸರ್ ಟಾಯ್ಲೆಟ್ ಹೊಡಿತಾರಲ್ಲ, ಅದು ಟಾಯ್ಲೆಟ್ಗೆ ಹಾಕೋದು ಹಾರ್ಪಿ. ಅದನ್ನಂತೂ ಮಧ್ಯಾಹ್ನ ಊಟ ಮಾಡ್ತಿರ್ತೀವಿ, ಅನ್ನ ಸಾಂಬಾರು ಕಲಿಸಿರ್ತೀವಿ, ತುತ್ತು ಇಟ್ಕೋತಿರ್ತೀವಿ. ಅಯ್ಯೋ ಹಮ್ಮಿ ನಮ್ಮ ಮನೆಗೆ ಬಂದ್ರ ನೋಡಿ ನಮ್ಮ ಟಾಯ್ಲೆಟ್ ಆಗಿದೆ, ಹಳದಿ ಕಲೆ ನೋಡಿ ಅಂತ. ಆ ಟಾಯ್ಲೆಟ್ ಪಿಟ್ಟಿಗೆನೇ ಬೂತ್ ಕನ್ನಡಿ ಇಟ್ಟು ಹಳದಿ ಕಲೆ ತೋರಿಸ್ತಾರೆ. ನಾವೇನು ಅನ್ನ ತಿನ್ನಬೇಕು? ಹಾಂ, ಅಬ್ಬಾ, ಏನು ಅಡ್ವರ್ಟೈಸ್ಮೆಂಟ್ ಲೋಕ ರೀ ಇದು. ಹಾಂ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗಳು ಬೆನ್ನತ್ಬಿಡಿ. ನ್ಯಾಚುರಲ್ ಕಾಲು ಹಿಂಬಡಿ ಬಿರುಕು, 4 ಲೀಟರ್ ನೀರು ಕುಡಿದ್ರೆ ಹೆಸರು ತಪ್ಪು ತರಕಾರಿ ತಿನ್ನಿರಿ. ಹೆಗಡೆಯವರು ಆಗಲೇ ಹೇಳೋರು, ನಿಸರ್ಗ ಚಿಕಿತ್ಸಾಲಯ ಅವರು ಸಿರ್ಸಿದ್ರು. ಒಂದ್ಸರಿ ಭೇಟಿ ಕೊಡಿ ಸಿರ್ಸಿ, ನಿಮ್ಗೆ ದೂರ ಅನಿಸ್ಬೋದು. ಒಂದು 10 ದಿವಸ ರಜೆ ಬಂತೀವಾಗ, ಒಂದು 10 ದಿವಸ ಅಲ್ಲಿಗೆ ಹೋಗಿ, ಅವರೆಲ್ಲ ನೈಸರ್ಗಿಕ. ಒಂದು ಕ್ಯಾಪ್ಸಲ್ ಕೊಡಲ್ಲ, ಒಂದು ಮಾತ್ರೆ ಕೊಡಲ್ಲ. ಏನು ತಿನ್ನಬೇಕು ಡಯಟ್, ಫೋನ್ ಮಾಡು ಅಂತಿದ್ರೆ ಫೋನ್ ಮಾಡಿ. ಒಂದ್ಸರಿ ಅಲ್ಲಿ ಹೋಗಿ ಆ ಟ್ರೀಟ್ಮೆಂಟನ್ನು ಅನುಭವಿಸ್ಬನ್ನಿ. ರಜೆ ದಿನಗಳಲ್ಲಿ ರಿಸಾರ್ಟ್ ಇದ್ದಾಗಿದೆ, ನಾವೆಲ್ಲ ತುಂಬ ಊರುಗಳು ಅಡಿ ನೋಡಿ. ಸೀಸನ್ ಇವಾಗ ಗಣಪತಿ ಸೀಸನ್ ಮುಗೀತು ಅಂದರೆ ಒಂದು 2 ಡೇಸ್ ಹೋಗ್ತೀವಿ ನಾವು. ನಮ್ಗೆ ಟೈಮ್ ಇಲ್ಲ 10 ಡೇಸ್ ಇರೋಕ್ಕೆ. 10 ಡೇಸ್ ಇದ್ರೆ ಇನ್ನೂ ಪರ್ಫೆಕ್ಟ್ ಆಗ್ತೀವಿ ನಾವು. 2 ಡೇಸಲ್ಲಿ ಫುಲ್ ಬಾಡಿ ಓರಲಿಂಗ್ ಮಾಡಿ ಕಳಿಸ್ತಾರೆ. 10 ಡೇಸ್ ಇದ್ರಂತೂ ನಿಮ್ಮೆಲ್ಲ ಕ್ರಾನಿಕಲ್ ಡಿಸೀಸ್ ಹೋಗ್ತವೆ. ಕಾಲು ಬಿರುಕಿಗೆ ಕ್ರ್ಯಾಕ್ ಬೇಡ. ಉಗುರು ಬೆಚ್ಚಿಗೆ ನೀರು ಒಂದು ಬಾಂಡ್ಲಿಲಿ, ಒಂದು ಡಬರಿ ಅಂತಿರೋ ಬೋಗುಣಿ ಅಂತಿರೋ ಏನಂತಿರೋ ಒಂದು ಪಾತ್ರೆಯಲ್ಲಿ 10 ನಿಮಿಷ ಉಗುರು ಬೆಚ್ಚಿಗೆ ನೀರು, ಒಂದು ಟೇಬಲ್ ಸಾಲ್ಟ್ ಉಪ್ಪು ತಿನ್ನೋ ಉಪ್ಪು ಹಾಕ್ಕೊಂಡು ಕೂತ್ಕೊಂಬಿಡೋದು ಆ ಕದಡಿ ಆ ಉಪ್ಪು ನೀರಲ್ಲಿ 10 ನಿಮಿಷ ಸಾಕು. 3 ದಿವಸದಲ್ಲಿ ಕಾಲು ಬಿರುಕು ಹೋಗುತ್ತೆ. 10 ನಿಮಿಷ ನೀವು 10 ನಿಮಿಷ ಅಯ್ಯೋ 10 ನಿಮಿಷ ಸರ್ ಹ್ಯಾಕ್ ಕೊಡೋದು, ಸೀರಿಯಲ್ ನೋಡ್ತಿರ್ತಾರಲ್ಲ ಅವಾಗ ಕೂತ್ಕೊಳ್ಳಿ. ಗಂಟೆಗಳಾದರೂ ಪರಿಜ್ಞಾನ ಇರಲ್ಲ ನಿಮಗೆ. ಅಮೃತ ವರ್ಷಿಣಿ, ಗೋಕುಲದಲ್ಲಿ ಸೀತೆ, ನಾನಿನ್ನ ಮರೆಯಲಾರೆ, ಬಂಗಾರದ ತೋರಣ, ಮುತ್ತಿನ ತೋರಣ, ಏನೇನೋ ಸೀರಿಯಲ್ಗಳಿದೆಯಲ್ಲ, ಅದು ನೋಡ್ಬೇಕಾದ್ರೆ ಡಬರಿ ಇಟ್ಕೊಂಡು ಕೂತ್ಕೊಂಬಿಡ್ತಾರೆ. ಪಟಿಂಗ್ ಕಾಲು ಸೆಲ್ತೋದ್ರೂ ತೆಗಿಯಲ್ಲ ನೀವು. 4 ಸೀರಿಯಲ್ ಮುಗಿಬೇಕಾದ್ರೆ 2 ತಾಸು ಬೇಕು. ಗಂಡನೇ ಬಂದು ತೆಗಿಯೇ ಕಾಲೋ, ಎಲ್ಲ ಸೆಲ್ತೋಗಿದೆ ಕಾಲೋ, ಅದೆಲ್ಲ ಮೀನು ಗೀನೆಲ್ಲ ಬಂದಿದೆ ಅದರಲ್ಲಿ ಅಂತ. ಅದಕ್ಕೆ ಇವೆಲ್ಲ ಸಿಂಪಲ್, ಇವೆಲ್ಲ ನೈಸರ್ಗಿಕವಾಗಿ ತಗೊಂಡ್ರೆ ನಾವು ಇನ್ನಷ್ಟು ವರ್ಷ ಬಾಳ್ತೀವಿ, ಇನ್ನಷ್ಟು ವರ್ಷ ಬದುಕ್ತೀವಿ. ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ದೇವ್ರ ಪ್ರಾರ್ಥನೆ, ಶ್ಲೋಕ, ಮಕ್ಕಳ ಜೊತೆ ಮಾತುಕತೆ, ಎಲ್ಲರ ಜೊತೆ ಬೆರೆಯೋದು, ಇವನ್ನೆಲ್ಲ ಮಾಡಿದಾಗ ಸ್ನೇಹಿತರೆ ಆಯುಸ್ಸು ತಾನೇ ತಾನಾಗಿ ವೃದ್ಧಿ ಆಗುತ್ತೆ, ಮುಖಕ್ಕೆ ಕಾಂತಿ ಬರುತ್ತೆ. ನೀವು ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗಲೇ ಮುಖಕ್ಕೆ ಕಾಂತಿ ಬರುತ್ತೆ. ನಿಮ್ಮ ಮಕ್ಕಳಿಗೂ ಇದನ್ನೇ ಕಲಿಸಿ, ಮಗು ಸಮಾಜ ಸೇವೆ ಮಾಡು, ಗೆಳೆಯರ ಜೊತೆ ಆಟ ಆಡು. ಹೀಗೆಲ್ಲ ಹೇಳಿದಾಗ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಉಂಟಾಗ್ತದೆ ಅಂತ ಹೇಳ್ತಾ ಅದ್ಭುತವಾದಂಥ ಕಾರ್ಯಕ್ರಮ. ಶ್ರೀಯುತ ರವಿಕುಮಾರ್, ಶಿವಕುಮಾರ್, ಮುರಳೀಧರ್ ಗುಪ್ತ, ಇಡೀ ತಂಡ ನಮ್ಮನ್ನು ಮತ್ತೆ ಮತ್ತೆ ಕರೆಸಿ ಗೌರವಿಸಿ ನಮ್ಮ ಮಾತುಗಳು ನಿಮಗೆ ಕೇಳಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಎಲ್ಲರಿಗೂ, ಆ ಗಣೇಶೋತ್ಸವ ಸಮಿತಿಗೂ, ಆ ಭಗವಂತ ಐರಾರಾಗ್ಯ ಭಾಗ್ಯ ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ದಯವಿಟ್ಟು ಯಾರೋ ಸ್ಟೇಜ್ ಮೇಲೆ ಹತ್ತಿ ಬರಬಾರ್ದು, ಫೋಟೋಗ್ರಾಫ್ ಆಟೋಗ್ರಾಫ್ ಇಲ್ಲ. ನಾವು ಮೈಸೂರಿಗೆ ಹೋಗಬೇಕು, ನಾಳೆ ಬೆಳಗ್ಗೆ ಶೂಟಿಂಗ್ ಇದೆ. ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಿಗೆ ನೀವೇ ಹೋಗಬೇಕಾಗಿ ವಿನಂತಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಯಾರನ್ನೂ ವೇದಿಕೆ ಮೇಲೆ ಬಿಡಬಾರ್ದು ಅಂತ ಪೊಲೀಸರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.